ग्राहक संरक्षण अधिनियम 2019 प्रतिकूलते न्यूनते विषय मंडसलिद्दार संपन्मूल व्यक्ति सिर्सिया प्रोफेसर प्रमथ आडिगा सर गुड आफ्टरनून इट जस्ट लुक लाइक माय ओन स्टूडेंट्स आर सेटिंग बिफोर मी इट डज नॉट मेक एनी डिफरेंस टू मी एज आई थिंक सो ओके and the topic which has been given to me is deficiencies and drawbacks of consumer protection act 2019 so nanu kottiruvanta idu vishaya enappa antandre ee grahakara samrakshana adhinima 2019 ra pratikoolagalu matte adara nyunyategalu heluvanta topic anna kottidare so iga nanku ond nan aarambha madokkinta modle nimmatra ond prashne I have one question How do you consider Consumer Protection Act 2019? Already some of you have presented the paper. Is it not? So you have presented. So in which category you will place this Consumer Protection Act 2019? Do you think it as a protective law or do you think that it is a remedial law or do you think that it is a preventive law? ಈ ಗ್ರಾಹಕ ರಕ್ಷಣಾ ಏನು ಅಧಿನಿಯಮ ಇದೆ ಅದನ್ನ ನೀವು ರಕ್ಷಣಾತ್ಮಕ ಅಧಿನಿಯಮ ಅಂತಿರೋ ಅಥವಾ ಪರಿಹಾರಾತ್ಮಕ ಅಧಿನಿಯಮ ಅಂತಿರೋ ಅಥವಾ ತಡೆಗಟ್ಟುವ ಅಧಿನಿಯಮ ಅಂತ ಹೇಳ್ತಿರೋ ಆ ತಡೆಗಟ್ಟುವ ಅಧಿನಿಯಮ ಬಟ್ ವೆನ್ ಯು ರೆಫರ್ ದ ಆಬ್ಜೆಕ್ಟಿವ್ ಕ್ಲಾಸ್ ಯು ಫೈಂಡ್ ದಟ್ ಇಟ್ ಟ್ರೈಸ್ ಟು ಪ್ರೊಟೆಕ್ಟ್ ಪ್ರಮೋಟ್ ಅಂಡ್ ಎನ್ಫೋರ್ಸ್ ದ ಕನ್ಸ್ಯೂಮರ್ ರೈಟ್ So in nowhere it provides a provision in support of prevention of such type of act being dealt under Consumer Protection Act. But that cannot be final court because what is for that? Probably it may need to prevent the also. So now I come to the point. So when you refer misleading advertisement, there you find the preventiveness. But the authority which is constituted under this enactment is empowered to take up the matter of protection, promotion, enforcement of the consumer right. It means that it does not allow them to take a preventive action. In general so it may permit somehow only in relation to the misleading advertisement so it does not confer that power in case of other matters that is why generally this act may be considered as remedial in nature rather than preventive in nature arthaitu arthagilla hauda so yenagide andre ivre ಇದರೊಳಗಡೆಗೆ ಒಂದು ಗ್ರಾಹಕರ ಕೇಂದ್ರ ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರ ಅಂತ ಬರ್ತದೆ ಅವರೇ ಸೊ ಅದರೊಳಗಡೆಗೆ ಯಾರಾದರೂ ಏನು ತಪ್ಪು ತಿಳುವಳಿಕೆ ಬರುವಂಥ ಪ್ರಕಟಣೆಯನ್ನು ಪ್ರಕಟಿಸಿದಲ್ಲಿ ಅದಕ್ಕೆ ಪೂರ್ವಕವಾಗಿ ದಂಡದ ಶಿಕ್ಷೆಯನ್ನು ವಿಧಿಸಬಹುದು ಹೌದಾ 1 ಮಿಲಿಯನ್ನು 5 ಮಿಲಿಯನ್ನು ಹೀಗೆ ಹಾಕಿ ಕೊಟ್ಟಿದ್ದಾರೆ ಹೌದಾ ಅವರು ಸೊ ಅಂದ್ರೆ ಏನಾಯಿತು ಕೇವಲ ಈ ಒಂದು ಪ್ರಕಟಣೆಯನ್ನು ದುರ್ವ್ಯವಹಾರ ಅಥವಾ ತಪ್ಪು ತಿಳುವಳಿಕೆ ರೂಪದಲ್ಲಿ ಕೊಟ್ಟರೆ ಮಾತ್ರ ಏನು ಮಾಡ್ತಾರೆ ಈ ನಿಯಂತ್ರಕ ರೂಪದ ಅಧಿಕಾರವನ್ನು ಚಲಾಯಿಸ್ಬೋದು ಉಳಿದೆಲ್ಲ ದೃಷ್ಟಿಕೋನದಿಂದ ನೋಡೋದಾದರೆ ನಮಗೇನು ಮಾಡುತ್ತೆ ಅದು ಕೇವಲ ರಕ್ಷಣೆಯನ್ನು ಮಾಡ್ತದೆ ಉತ್ತೇಜನವನ್ನು ಕೊಡ್ತದೆ ಹಾಗೂ ಕೊಟ್ಟಂಥ ಹಕ್ಕನ್ನು ಜಾರಿಗೆ ಗೊಳಿಸಲಿಕ್ಕೆ ಅದು ಪ್ರಯತ್ನವನ್ನು ಮಾಡ್ತದೆ ಸೊ ಹಾಗಾಗಿ ನಾವು ಒಟ್ಟಾರೆ ದೃಷ್ಟಿಕೋನವನ್ನು ನೋಡಿಕೊಂಡಾಗ ನಾವು ಏನು ಹೇಳ್ಬೋದಪ್ಪ ಅಂತಂತಂದರೆ ಈ ಒಂದು ಅಧಿನಿಯಮ ಯಾವುದೇ ಒಬ್ಬ ಗ್ರಾಹಕ ಅಥವಾ ಬಳಕೆದಾರನಿಗೆ ಏನಾದರೂ ಒಬ್ಬ ವ್ಯಾಪಾರಸ್ಥನಿಂದ ಅಥವಾ ಉತ್ಪಾದಕನಿಂದ ಸೇವೆಯಲ್ಲಾಗಲಿ ಅಥವಾ ವಸ್ತುವಿನಲ್ಲಾಗಲಿ ಅವನಿಗೆ ನ್ಯೂನತೆ ಆಯಿತು ಅಂತಂದರೆ ಅದಕ್ಕೆ ತಕ್ಕಂಥ ಪರಿಹಾರವನ್ನು ಆತ ಹೊಂತಾನೆ ವೆನ್ ಎವರ್ ಕನ್ಸ್ಯೂಮರ್ ಫೈಂಡ್ಸ್ ದ್ಯಾಟ್ ಹೀ ಹ್ಯಾಸ್ ಗಾಟ್ ಎ ಡಿಫೆಕ್ಟಿವ್ ಗೂಡ್ಸ್ ಆರ್ ಹೀ ಹ್ಯಾಸ್ ಗಾಟ್ ಡೆಫಿಷಿಯನ್ಸಿ ಇನ್ ಸರ್ವಿಸ್ ಹೀ ಈಸ್ ಇನ್ ಎ ಪೊಸಿಷನ್ ಟು ಸೀಕ್ ಎ ರೆಮಿಡಿ ಬಿಫೋರ್ ದ ಪ್ರಾಪರ್ ಅಥಾರಿಟಿ ದಟ್ ಈಸ್ ವೈ ದಿಸ್ ಆ್ಯಕ್ಟ್ ಈಸ್ ಟು ಬಿ ಕನ್ಸಿಡರ್ಡ್ ಆಸ್ ರೆಮಿಡಿಯಲ್ ಇನ್ ನೇಚರ್ ರಾದರ್ ದೆನ್ ಪ್ರಿವೆಂಟಿವ್ ಇನ್ ನೇಚರ್ ಅರ್ಥ ಆಯಿತು ಈಗ ನನಗೆ ಕೊಟ್ಟ ಟಾಪಿಕ್ ಏನಾಗಿ ಹೋಗೋದಂದರೆ ಅದು ಪ್ರತಿಕೂಲ ಮತ್ತು ನ್ಯೂನತೆ ಅಂತಂತಾರೆ ಹಾಗಿದ್ದರೆ
ಹೌ ಡು ಯು ಕನ್ಸಿಡರ್ ದಿಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಆಸ್ ಡೆಫಿಷಿಯಂಟ್ ಇನ್ ನೇಚರ್ ನಾಟ್ ಇನ್ ದ ಸೆನ್ಸ್ ವಿಚ್ ಹ್ಯಾಸ್ ಬಿನ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 27 ಆರ್ 242 ಏನಾಗಿದೆ ನೀವು 2.7 ನೋಡಿದಾಗ ಗ್ರಾಹಕ ಹೇಳುವಂಥ ಪದ ಅರ್ಥೈಸಿದರೆ 2.42 ನೋಡಿದಾಗ ನಿಮಗೆ ಸೇವೆ ಹೇಳುವಂಥ ಪದವನ್ನು ಅರ್ಥೈಸಿದೆ ಅಂದರೆ ಡೆಫಿಷಿಯನ್ಸಿ ಆಫ್ ಸರ್ವಿಸ್ ಒಂದು ಕಡೆಗೆ ಇನ್ನೊಂದು ಕಡೆಗೆ ಇದು ಡಿಫೆಕ್ಟಿವ್ ಗೂಡ್ಸ್ ಅಂತ ಮಾಡ್ತಾರೆ ಹೌದಾ ಆದರೆ ಇಲ್ಲಿ ಕೊಟ್ಟಂಥ ಟಾಪಿಕ್ಕನ್ನು ನಾವು ಆ ಸೆನ್ಸಲ್ಲಿ ನಂಗೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ ಯಾಕೆ ಅಂತಂತಂದರೆ ಇಟ್ ಈಸ್ ರಿಲೇಟೆಡ್ ಟು ದಿ ವಾಟ್ ಟೈಪ್ ಆಫ್ ಡೆಫಿಷಿಯನ್ಸಿ ದಟ್ ವೈ ಫೈಂಡ್ ಇನ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಸೊ ಈ ಅಧಿನಿಯಮದಲ್ಲಿ ಇರುವಂತಹ ಪ್ರತಿಕೂಲತೆ ಯಾವ್ಯಾವುದು ಡೂ ಯು ಹ್ಯಾವ್ ಎನಿ ಐಡಿಯಾ ಅಬೌಟ್ ಇಟ್ ಸೊ ನಿಮಗೆ ಇದ್ರ ಬಗ್ಗೆ ಏನಾದರೂ ಒಂದು ವಿಚಾರ ಗೊತ್ತುಂಟಾ ಸೊ ಐ ಹ್ಯಾವ್ ಲೀಸ್ಟೆಡ್ ಔಟ್ ಫೈವ್ ಡೆಫಿಷಿಯನ್ಸಿಸ್ ಒಂದು ಎಕ್ಸ್ಟೆಂಟ್ ಆಫ್ ಎಫೆಕ್ಟಿವ್ನೆಸ್ ಡಿಪೆಂಡ್ಸ್ ಆನ್ ಅವೈಲೇಬಿಲಿಟಿ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆರ್ ಯು ರೆಡಿ ಟು ಅಕ್ಸೆಪ್ಟ್ ಇಟ್ ವೆನ್ ಎವರ್ ಕನ್ಸ್ಯೂಮರ್ ಫೈಲ್ಸ್ ಎ ಕಂಪ್ಲೇಂಟ್ ಬಿಫೋರ್ ದ ಡಿಸ್ಟ್ರಿಕ್ಟ್ ಫಾರಂ ಆರ್ ಸ್ಟೇಟ್ ಕಮಿಷನ್ ಆರ್ ನ್ಯಾಷನಲ್ ಕಮಿಷನ್ ಆರ್ ದೇ ಇನ್ ಎ ಪೊಸಿಷನ್ ಟು ಪ್ರೊವೈಡ್ ಪ್ರಾಪರ್ ರೆಮಿಡಿ ಟು ಹಿಮ್ ಆನ್ ದ ಬೇಸಿಸ್ ಆಫ್ ಮಟೀರಿಯಲ್ ದಟ್ ಹೀ ಸಬ್ಮಿಟ್ಸ್ ಬಿಫೋರ್ ಇಟ್ ದಟ್ ಮೀನ್ಸ್ ಎಸ್ಪೆಷಲಿ ವೆನ್ ದೇ ಟ್ರೈ ಟು ಫೈಲ್ ಎ ಕಂಪ್ಲೇಂಟ್ ಥ್ರೋ ಆನ್ಲೈನ್ ಆರ್ ದೇ ಇಕ್ವಿಪ್ಡ್ ಟು ಡೀಲ್ ವಿತ್ ಆನ್ಲೈನ್ ಕಂಪ್ಲೇಂಟ್ ಮೋಸ್ಟ್ ಆಫ್ ದ ಟೈಮ್ ದೇ ಬರೋ ದ ಸರ್ವಿಸ್ ಆಫ್ ದ ಬ್ರಾಡ್ಬ್ಯಾಂಡ್ ಆಫ್ BSNL ಇಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಡಸ್ ನಾಟ್ ವರ್ಕ್ ರಾದರ್ ದೆನ್ ವರ್ಕಿಂಗ್ ಇನ್ ದಟ್ ಪ್ರಾಪರ್ ಮ್ಯಾನರ್ ಇಟ್ ಶೋಸ್ ದಟ್ ಇಟ್ ಹ್ಯಾಸ್ ರೀಚ್ಡ್ ದೆಮ್ ಬಟ್ ಇನ್ ದ ಎಂಡ್ ಇಟ್ ಡಸ್ ನಾಟ್ ರೀಚ್ ಸೊ ಇನ್ ಸಚ್ ಎ ಸಿಚುವೇಶನ್ ಆರ್ ವೈ ಇನ್ ಎ ಪೊಸಿಷನ್ ಟು ರಿಸಾಲ್ವ್ ದ ಕಂಪ್ಲೇಂಟ್ ದಟ್ ವೈ ಫೈಲ್ ಬಿಫೋರ್ ದ ಡಿಸ್ಟ್ರಿಕ್ಟ್ ಕಮಿಷನ್ ಆರ್ ಸ್ಟೇಟ್ ಕಮಿಷನ್ ಆರ್ ನ್ಯಾಷನಲ್ ಕಮಿಷನ್ So this is the first difference. That means when you allow them to file such type of complaint through online, you must equip those commission with the infrastructure which is in a position to take up the complaint through electronic mode. If they are not equipped, automatically what happens? Whatever complaint or whatever type of mode that they have provided does not serve the purpose. Usually we have to file the ಯೂಸ್ ಆಫ್ಲೈನ್ ಮೋಡ್ ಕಂಪ್ಲೇಂಟ್ ದೆನ್ ಅಲ್ವಾ ಸೊ ಏನಂತಾರೆ ನಿಮ್ಮದು ತಲುಪಿಲ್ಲ ನೀವೊಂದು ಉಪಕಾರ ಮಾಡಿರಿ ಏನು ಮಾಡಿರಿ ಒಂದು ಲಿಖಿತವಾದ ಕಂಪ್ಲೇಂಟನ್ನು ಕೊಡ್ರಿ ಅಂತಾರೆ ಸೊ ಅವಾಗೇನಾಯಿತು ನಾವು ಎಲ್ಲಿ ಕೂತ್ಕೊಂಡು ಅಲ್ಲಿ ಕಂಪ್ಲೇಂಟ್ ಹಾಕಬೇಕು ಅಂದಾಗ ಅಲ್ಲಿ ಕಂಪ್ಲೇಂಟ್ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ ಮತ್ತು ಅಲ್ಲಿಗೆ ಹೋಗಿ ಮತ್ತು ನಾವು ಕಂಪ್ಲೇಂಟ್ ಹಾಕಬೇಕಲ್ಲ ಸೊ ಅವಾಗ ಇದೇನಾಯಿತು ಈ ರೀತಿಯಾದಂಥ ಡಿಫೆಕ್ಟ್ ಇದ್ದಾಗ ನಮಗೆ ಕೊಟ್ಟಂತಹ ಏನು ಸೌಲಭ್ಯ ಇದೆ ಅದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಹೇಳಿಕೆಗೆ ಚೆನ್ನಾಗಿ ಕಾಣುತ್ತೆ ಸೊ ಅದನ್ನು ಏನು ಮಾಡಬೇಕು ಅವರು ಇಂಪ್ರೂವೈಸ್ ಮಾಡ್ಕೋಬೇಕು ಫಸ್ಟು ನಿಮ್ಮ ಸರ್ವಿಸನ್ನು ಸರಿ ಮಾಡಿಕೊಳ್ಳ್ರಿ ಆಮೇಲೆ ನಮ್ಗೆ ಈ ಸೇವೆನ ನೀವು ಕೊಡುವಿರಂತೆ ಅಂತ ಸೊ ಅದು ಫಸ್ಟ್ ಪ್ರತಿಕೂಲತೆ ನಮ್ಗೆ ಈ ಆ್ಯಕ್ಟನ್ನು ಹಾಕಬೇಕಾದ್ರೆ ಆಗುವಂಥದ್ದು ಆಮೇಲೆ ಇನ್ನೊಂದು ಹೇಳ್ತಾರೆ ಅವರು ಏನಪ್ಪ ಅಂತಂತಂದರೆ ಇವನ್ ಎಟ್ ದ ತಾಲೂಕ್ ಲೆವೆಲ್ ವೀ ವಾಂಟ್ ಟು ಎಸ್ಟಾಬ್ಲಿಷ್ ದಿಸ್ ಟೈಪ್ ಆಫ್ ಡಿಸ್ಟ್ರಿಕ್ಟ್ ಕಮಿಷನ್ ಅಂತ ಅಂತಾರೆ ಹೌದಾ When complainant are not ready to come before the district place, can you expect them to come to the taluk level district commission? ಜಿಲ್ಲೆಗೆ ಬರಲಿಕ್ಕೆ ಅವ್ರಿಗೆ ಮೀನಾಮೇಷ ಮಾಡ್ತಾರೆ ಇನ್ನು ಅವ್ರು ಹಳ್ಳಿ ಬಿಟ್ಕೊಂಡು ತಾಲೂಕಿಗೆ ಬರ್ತಾರೇನ್ರಿ ಅವರು ನಮ್ಮ ಕೆಲಸ ಬಿಟ್ಕೊಂಡು ನಾವು ಯಾಕೆ ಬರಬೇಕು ಅಂತಾರೆ ಮತ್ತು ಇವ್ರ ಟೈಮಿಂಗ್ ಹೆಂಗಿರುತ್ತೆ ಅಂತಂತಂದರೆ 10:30 to 4 ಟೈಮ್ ಇರ್ತಾರೆ ನಮ್ಮ ಕೃಷಿಕರೆಲ್ಲ ಎಲ್ಲಿರ್ತಾರೆ ಹೇಳ್ರಿ ಕೃಷಿ ಮಾಡ್ತಾ ಇರ್ತಾರೆ ಸೊ ಆ ಟೈಮಲ್ಲಿ ಅಮೂಲ್ಯವಾದ ಟೈಮಲ್ಲಿ ಅವ್ರು ಇಲ್ಲಿ ಬಂದು ಕೂತ್ಕೊಂಡ್ರೆ ಅವ್ರದ್ದು ಒಂದು ದಿವಸದ ಹೊಟ್ಟೆಗೆ ಬೀಳೋದಿಲ್ಲ ಹೌದು ತಾನೇ ಸೊ ಅವಾಗ ಆ ಟೈಮಿಂಗ್ ಏನಿದೆ ಅದು ಫ್ಯಾಕ್ಟರ್ ಆಗುತ್ತೆ ಸೊ ಇದು ಕೂಡ ಈ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಆಗುವಂಥ ಒಂದು ಪ್ರತಿಕೂಲತೆ ದಿಸ್ ಈಸ್ ಅನದರ್ ಕೈಂಡ್ ಆಫ್ ಡೆಫಿಷಿಯನ್ಸಿ ದಟ್ ವೈ ಫೈಂಡ್ ಇನ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಪ್ರೊವಿಷನ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಅರ್ಥ ಆಯಿತು ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಇದೆ ಅವರೇ ಏನಪ್ಪ ಅಂತಂತಂದರೆ ಮೋಸ್ಟ್ ಆಫ್ ದ ಡಿಸ್ಟ್ರಿಕ್ಟ್ ಕಮಿಷನ್ ಆರ್ ಸ್ಟೇಟ್ ಕಮಿಷನ್ ಆರ್ ನ್ಯಾಷನಲ್ ಕಮಿಷನ್ ಬಟ್ ಆ್ಯಸ್ ಫಾರ್ ಆಸ್ ನ್ಯಾಷನಲ್ ಕಮಿಷನ್ ಆರ್ ಸ್ಟೇಟ್ ಕಮಿಷನ್ ವೀ ಡೋಂಟ್ ಹ್ಯಾವ್ ದ ಪ್ರಾಬ್ಲಮ್ ಆಫ್ ಇನ್ ಟೈಮ್ ಅಪಾಯಿಂಟ್ಮೆಂಟ್ ಆಫ್ ದ ಚೇರ್ಮನ್ ಬಟ್ ಇನ್ ಕೇಸ್ ಆಫ್ ಎ ಡಿಸ್ಟ್ರಿಕ್ಟ್ ಕಮಿಷನ್ ಯು ಆಲ್ವೇಸ್ ಫೈಂಡ್ ದಟ್ ಎಟ್ ಟು ಬಿ ಅಪಾಯಿಂಟೆಡ್ ಎಟ್ ಟು ಬಿ ಅಪಾಯಿಂಟೆಡ್ ಹಿ ವಿಲ್ ಅಪಾಯಿಂಟೆಡ್ ಸೂನ್
So when you don't appoint the chairman in time, the what is the guarantee that the complaint that we file before them will be resolved in time? ಹೌದಾ ತಾನೆ? ಅಲ್ರಿ, ನೀವು ಹೇಳ್ತೀರಿ ನಾವು ಕಂಪ್ಲೇಂಟನ್ನು ಇನ್ ಫೈನ್ ಟೈಮಲ್ಲಿ ಮಾಡಬೇಕು, ನಿಮಗೆ ನಾವು ರೆಮಿಡಿ ಕೊಡ್ತೀವಿ ಅಂತ ಹೇಳ್ತೀರಿ. ಆದರೆ ಸಮಸ್ಯೆ ಏನಪ್ಪ ಅಂತಂದರೆ, ನಾವು ಎಷ್ಟೊತ್ತಿಗೆ ಹೋದರೂ ಇನ್ನು ಚೇರ್ಮನ್ ಅಪಾಯಿಂಟ್ಮೆಂಟ್ ಆಗಬೇಕು, ಅವ್ರು ಆದಮೇಲೆ ನಿಮ್ಮ ಕಂಪ್ಲೇಂಟನ್ನು ಪರಿಗಣನೆ ಮಾಡ್ತೇವೆ ಅಂತ. ಸೊ ನಿಮ್ಮ ಡಿಲೇಗೆ ನಮ್ಗೆ ಯಾಕೆ ತೊಂದರೆ ಕೊಡ್ತೀರಾ? ಹೌದಾ? ಸೊ ಹಾಗಾಗಿ ಏನಾಗುತ್ತೆ, ಇದು ಕೂಡ ನಮ್ಮ ಒಂದು ಇದರೊಳಗೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಪ್ರಾಬ್ಲಮ್ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಪಾಯಿಂಟ್ ಏನಿದೆ ಅಂತಂದರೆ, ಕಾಂಪಿಟೆನ್ಸಿ ಆಫ್ ಕನ್ಸ್ಯೂಮರ್ ಕಮಿಷನ್. ಈಗ ಮೆಂಬರ್ಸ್ ಆರ್ ಅಪಾಯಿಂಟೆಡ್ ಆನ್ ದ ಬೇಸಿಸ್ ಆಫ್ ಎಕ್ಸ್ಪೀರಿಯನ್ಸ್ ದೇ ಹ್ಯಾವ್ ಇನ್ ದ ಸ್ಪೆಸಿಫಿಕ್ ಫೀಲ್ಡ್. ಹೌದಾ? ಕಾಮರ್ಸ್ ಇರ್ಬೋದು ಅಥವಾ ಸೋಷಿಯಲ್ ಸೆಕ್ಟರಲ್ಲಿ ಇರ್ಬೋದು. ಸೊ ಅವರ ಆಧಾರವಾಗಿ ಏನು ಮಾಡ್ತಾರೆ, ಅವರಿಗೆ ನೇಮಕಾತಿ ಮಾಡ್ತಾರೆ. ಆರ್ ದೇ ಇನ್ ಎ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ದ ಇಂಪ್ಲಿಕಸಿಸ್ ಆಫ್ ದ ಲೀಗಲ್ ಪ್ರೊವಿಷನ್? ಸಾಮಾಜಿಕವಾದಂಥ ವಿಚಾರಗಳನ್ನು ಅವ್ರು ಹೇಳ್ತಾರೆ, ಆದರೆ ಕಾನೂನಾತ್ಮಕ ವಿಚಾರಗಳನ್ನು ಅವರು ಸಮರ್ಥನೆ ಮಾಡಬೇಕಾದ್ರೆ ಅವ್ರ ಹತ್ರ ಸಾಧ್ಯ ಇದೆಯಾ? ಆರ್ ದೇ ಇನ್ ಎ ಪೊಸಿಷನ್ ಟು ಫೈಂಡ್ ಔಟ್ ದ ಪ್ರಾಪರ್ ಪ್ರೊವಿಷನ್ ವಿಚ್ ಈಸ್ ಅಪ್ಲಿಕೇಬಲ್ ಟು ದಿ ಫೀಲ್ಡ್ ಟು ವಿಚ್ ದೇ ರೆಪ್ರೆಸೆಂಟ್? ಸೊ ಯಾವ ಕ್ಷೇತ್ರವನ್ನು ಅವರು ಪ್ರತಿನಿಧಿಸ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಈ ಕಾನೂನು ನಿಯಮವನ್ನು ಸರಿಯಾಗಿ ಅನ್ವಯಿಸಬೇಕು ಹೇಳುವಂಥ ಸಾಮರ್ಥ್ಯ ಅವ್ರು ಹೊಂದಿದ್ದೀರಾ? ಸೊ ಅವ್ರಿಗೆ ನೀವು ಟ್ರೈನ್ ಎಷ್ಟೊತ್ತು ಕೊಡ್ತೀರಾ? ಆರ್ ದೇ ಟ್ರೈನ್ಡ್? ಸೊ ವೆನ್ ದೇ ಆರ್ ನಾಟ್ ಟ್ರೈನ್ಡ್, ದೆನ್ ಹೌ ಕೆನ್ ಯು ಎಕ್ಸ್ಪೆಕ್ಟ್ ದಟ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಇನ್ ರಿಸಾಲ್ವಿಂಗ್ ದ ಡಿಸ್ಪ್ಯೂಟ್ ಇನ್ ಕ್ವಿಕ್ ಟೈಮ್? ಫೀಲ್ಡ್ ಎಕ್ಸ್ಪರ್ಟು ಅಂತ ಹೇಳ್ತಿರಲ್ಲ, ಸೊ ಅದು ಪ್ರಾಬ್ಲಮ್ ಆಗುತ್ತೆ ಇವರೇ. ಸೊ ಅದು ಇನ್ನೊಂದು ಕೊರತೆ ಅಂತ ಹೇಳ್ಬೋದು. ಆಮೇಲೆ ಕೆಪಾಸಿಟಿ ಟು ಹ್ಯಾಂಡಲ್ ಎಕ್ಸ್ಪಾಂಡೆಡ್ ಜುರಿಡಿಕ್ಷನ್. ಈಗ ಮಾತ್ರ ಲಾಸ್ಟಿಗೆ ನಾವು ಊಟಕ್ಕೆ ಹೋಗಬೇಕಾದ್ರೆ ಡಿಸ್ಕಷನ್ ಆಯಿತು. ಹೌದಾ? 1 crore ಅಲ್ಲ, 50 lakh, 50 lakh ಅಷ್ಟಕ್ಕೆ ನಾವು ಮಿತಿಯನ್ನು ಹಾಕಿದ್ದಾರೆ ಅಂದರೆ ಆಸ್ ಹ್ಯಾಸ್ ಬಿನ್ ನೋಟಿಫೈಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಇನ್ ದಟ್ ಬಿಹಾಫ್ ಅಂತಂತ ಹೇಳಿದ್ರು. ಹೋಗ್ತಾನೆ. ಸೊ ಅವಾಗೇನಾಯಿತು ಅಂತಂತಂದರೆ, ವೆನ್ ದೇ ಆರ್ ನಾಟ್ ಇನ್ ಎ ಪೊಸಿಷನ್ ಟು ರಿಸಾಲ್ವ್ ದ ಮ್ಯಾಟರ್ ಇನ್ ಟೈಮ್ ವೆನ್ ದೇರ್ ಜುರಿಡಿಕ್ಷನ್ ಈಸ್ 20 lakh, ದೆನ್ ಹೌ ಕೆನ್ ಯು ಎಕ್ಸ್ಪೆಕ್ಟ್ ದೆಮ್ ಟು ವರ್ಕ್ ಪ್ರಾಪರ್ಲಿ ವೆನ್ ಜುರಿಡಿಕ್ಷನ್ ಹ್ಯಾಸ್ ಬಿನ್ ಎಕ್ಸ್ಪೆಂಡೆಡ್ ಟು 50 lakh? 20 lakh ಇದ್ದಾಗನೇ ನಿಮಗೆ ಅದನ್ನು ರಿಸಾಲ್ವ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಇನ್ನು 50 lakh ಆದಾಗ ಹೆಂಗೆ ರಿಸಾಲ್ವ್ ಮಾಡ್ತೀರಾ ನೀವು? ಹೌದಾನೆ? ಜುರಿಡಿಕ್ಷನ್ ಎಕ್ಸ್ಪಾಂಡ್ ಮಾಡೋದು ದೊಡ್ಡದಲ್ಲ, ಆದರೆ ಆ ಜುರಿಡಿಕ್ಷನ್ ಎಕ್ಸ್ಪಾಂಡ್ ಮಾಡಿದ್ಮೇಲೆ ನಿಮಗೆ ಆ ಮ್ಯಾಟರ್ನ ರಿಸಾಲ್ವ್ ಮಾಡಲಿಕ್ಕೆ ಬರ್ತದ? ಆಮೇಲೆ ಇನ್ನೊಂದು ಪಾಯಿಂಟ್ ಏನಿದೆ ಅಂತಂದರೆ, ಯೂಶ್ವಲಿ ವೆನ್ ಯು ಫೈಂಡ್ ಕೋರ್ಟ್ ಮ್ಯಾಟರ್ಸ್ ಸಮ್ಟೈಮ್ಸ್ ಯು ಫೈಂಡ್ ಸಬ್ಸ್ಟೆನ್ಷಿಯಲ್ ಕ್ವಶನ್ ಆಫ್ ಲಾ ಅಂತ ಬರ್ತದೆ. ಹೌದಾ? ಡೂ ದೇ ಹ್ಯಾವ್ ದ ಕೆಪಾಸಿಟಿ ಟು ಡಿಟರ್ಮೈನ್ ದ ಸಬ್ಸ್ಟೆನ್ಷಿಯಲ್ ಕ್ವಶನ್ ಆಫ್ ಲಾ? ಆರ್ ದ ಇಕ್ವಿಪ್ಡ್ ವಿತ್ ಇಟ್? ಇವನ್ ದೋ ಡಿಸ್ಟ್ರಿಕ್ಟ್ ಜಡ್ಜ್ ಈಸ್ ಇನ್ ಅ ಪೊಸಿಷನ್ ಟು ಫೈಂಡ್ ಇಟ್ ಔಟ್, ಬಟ್ ಹ್ಯಾಸ್ ಈ ಬೀನ್ ಕನ್ಫರ್ಮ್ ವಿತ್ ದಟ್ ಪವರ್ ಟು ಡಿಟರ್ಮೈನ್ ದಟ್ ಆಸ್ಪೆಕ್ಟ್? ನೋ, ಯು ಕೆನ್ ನಾಟ್ ಡಿಟರ್ಮೈನ್ ಇಟ್. ಯು ಹ್ಯಾವ್ ಟು ರೆಫರ್ ದ ಮ್ಯಾಟರ್ ಟು ದಿ ಹೈ ಕೋರ್ಟ್ ಆರ್ ಟು ದಿ ಸುಪ್ರೀಂ ಕೋರ್ಟ್. ಸೊ ವೆನ್ ದಚ್ ಅ ಮ್ಯಾಟರ್ ಈಸ್ ಇನ್ವಾಲ್ವ್, ದೆನ್ ವಾಟ್ ಹೌ ಕೆನ್ ಯು ಡಿಟರ್ಮೈನ್ ದ ಕಾಂಪಿಟೆನ್ಸಿ ಆಫ್ ದ ಮೆಂಬರ್ ಆಫ್ ದ ಕನ್ಸ್ಯೂಮರ್ ಕಮಿಷನ್? ಸೊ ಇದು ಇನ್ನೊಂದು ಪ್ರಾಬ್ಲಮ್. ಬೇಕಾದ್ರೆ ನೋಡಿ, ನಾನು ಹೇಳ್ತೇನೆ, ನಾವು ನಮ್ಮ ಸ್ಟೂಡೆಂಟು ನಾನು ಕರ್ಕೊಂಡೋಗಿದ್ದೆ. ಏನಾಗುತ್ತೆ, ನೀವು ಯಾವುದೇ ಒಂದು ಮೆಂಬರ್ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ರಿ ಅಂತಂದರೆ ಅದ್ರ ಬಗ್ಗೆ ನೀವು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಹತ್ತು ಹಾಕ್ತಾರೆ ತರ ಬಿಟ್ಟರೆ ಕೊನೆ ನಾವೇ ಒಂದು ಅರ್ಥ ಮಾಡ್ಕೊತೀವಿ ಇದು ಹೋಗಿ ಕಷ್ಟದ ಕಾಯಿ ಕೆಲಸ ಅಂತ. ಯಾಕಂದ್ರೆ ನಾವು ಫೀಲ್ಡ್ ಬಗ್ಗೆ ಕೇಳ್ಕೋಬೇಕಲ್ಲ. ಇದು ನಾವೇನಾದ್ರು ವಿಚಾರ ಹೇಳಬೇಕು ಅಂದರೆ ಇದನ್ನು ನಾನು ಪ್ರಿಪೇರ್ ಮಾಡಬೇಕಾದ್ರೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಹೇಗೆ ಇದು ನೀವು ಯಾರು ಅದ್ರ ಬಗ್ಗೆ ನಿಮಗೆ ಸೂಕ್ತ ಮಾಹಿತಿ ಬೇಕು ಅಂತಂದರೆ ಅವ್ರನ್ನ ಕೇಳಿ ಅಂದ್ರೆ ಆ ಪುಣ್ಯಾತ್ಮ ಸಿಗೋದಿಲ್ಲ. ಅವ ಯಾರಿಗೂ ಒಬ್ಬರಿಗೆ ಬರ್ತದೆ, ಇಬ್ಬರಿಗೆ ಬರ್ತದೆ, ಉಳಿದವರೆಲ್ಲರಿಗೂ ಏನಾಗಿರ್ತಾರೆ, ಮೆಂಬರ್ ಹೌದು ಬಟ್ ದೇ ಆರ್ ನಾಟ್ ಸೋ ವೆಲ್ ಇಕ್ವಿಪ್ಡ್ ವಿತ್ ದ ಲೀಗಲ್ ಇಂಪ್ಲಿಕಸಿಸ್. ಹಿಂಗಿದ್ದಾಗ ನಮಗೆ ಆ ಸದಸ್ಯರಿಂದ ಪರಿಹಾರ ಸಿಗ್ತದೆ ಹೇಳೋ ಯಾವ ಗ್ಯಾರಂಟಿ ಉಂಟು? ಅಂದರೆ ನಾನು ಡಿಫೆಕ್ಟ್ ಹೇಳ್ತಂತಲ್ಲ, ಪ್ರತಿಕೂಲತೆ ಹೀಗುಂಟು ಅಂದರೆ ನಾವೇನು ಮಾಡಬೇಕು, ಎಟ್ ದ ಟೈಮ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ದ ಮೆಂಬರ್ ವೀ ಶುಡ್ ಗಿವ್ ದೆಮ್ ಎ ಟ್ರೈನಿಂಗ್ ಇನ್ ಸಚ್ ಎ ವೇ ದಟ್ ದೇ ಆರ್ ಇನ್ ಎ ಪೊಸಿಷನ್ ಟು ಗಿವ್ ಎ ಬೆಟರ್ ಗೈಡೆನ್ಸ್ ಟು ಎ ಚೇರ್ಮನ್ ಹೂ ಈಸ್ ಗೋಯಿಂಗ್ ಟು ಫೈಂಡ್ ಎ ಸೆಟಲ್ಮೆಂಟ್ ಟು ದಿ ಕನ್ಸ್ಯೂಮರ್ ಡಿಸ್ಪ್ಯೂಟ್. ಹೌ ಕೆನ್ ಚೇರ್ಮನ್ ಹಿಮ್ಸೆಲ್ಫ್ ಆಕ್ಟ್ಸ್ ಇನ್ ಎವ್ರಿ ವೇ ಟು ಸೆಟಲ್ ದ ಡಿಸ್ಪ್ಯೂಟ್? ಅವನೊಬ್ಬನ ಹತ್ರ ಆಗ್ತದೆ, ಸಾಧ್ಯ ಉಂಟು? ಸೊ ಅವ್ರಿಗೆ ಲೀಗಲ್ ಮ್ಯಾಟ್ರ್ ಗೊತ್ತಿರ್ಬೋದು, ಫೀಲ್ಡ್ ಮ್ಯಾಟ್ರ್ ಗೊತ್ತಿರುತ್ತಾ? ಹಾಗಾಗಿ ಈ ಪ್ರಾಬ್ಲಮ್ ಅಲ್ಲಿ ಬರುತ್ತೆ. ನಂತರ ಫ್ರೂಟ್ಫುಲ್ ಯೂಸ್ ಆಫ್ ಜುಡಿಷಿಯಲ್ ರಿವ್ಯೂ ಅಂತಂದರೆ, ದೇ ಹ್ಯಾವ್ ಬಿನ್ ಕನ್ಫರ್ಡ್ ವಿತ್ ದ ಜುಡಿಷಿಯಲ್ ರಿವ್ಯೂ ಪವರ್. ಹೌದಾ? ಕಾನ್ಸ್ಟಿಟ್ಯೂಷನಲ್ಲೂ ಜುಡಿಷಿಯಲ್ ಪವರ್ ಬರ್ತದೆ. ಎಲ್ಲಿ ಬರ್ತದೆ ಗೊತ್ತಾ?
ಹ್ಯಾವ್ ಯು ಕಮ್ ಅಕ್ರಾಸ್ ವಿತ್ ಜುಡಿಷಿಯಲ್ ರಿವ್ಯೂ ಪವರ್ ಇನ್ ಎನಿ ಆಫ್ ದ ಪ್ರೊವಿಷನ್ ಗಿವನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ಟಿಕಲ್ 13 ಸೊ ಅಲ್ಲಿ 13ಗೆ ಫಂಡಮೆಂಟಲ್ ರೈಟಿಗೆ ಸಂಬಂಧಪಟ್ಟಂತೆ ನೀವು ಇದು ಮಾಡ್ತೀರಿ ಹೌದಾ ಹೌದಾನೆ ಫಂಡಮೆಂಟಲ್ ರೈಟಿಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 13ನಲ್ಲಿ ಜುಡಿಷಿಯಲ್ ರಿವ್ಯೂ ಕೇಳ್ತೀರಿ ಸೊ ಇಲ್ಲಿ ನೀವು ಜುಡಿಷಿಯಲ್ ರಿವ್ಯೂ ಕೇಳಬೇಕಾದ್ರೆ ದೆರ್ ಮಸ್ಟ್ ಬಿ ಎ ಸ್ಪೆಸಿಫಿಕ್ ಮ್ಯಾಟರ್ ಟು ರಿವ್ಯೂ ಇಟ್ ಹೌದಾ ಆಸ್ ಪರ್ ಎಸ್ ಆರ್ಟಿಕಲ್ 13 ಈಸ್ ಕನ್ಸರ್ನ್ ಸುಪ್ರೀಂ ಕೋರ್ಟ್ ಆರ್ ಹೈ ಕೋರ್ಟ್ ಹ್ಯಾಸ್ ಬಿನ್ ಕನ್ಫರ್ಡ್ ವಿತ್ ಸಚ್ ಜುಡಿಷಿಯಲ್ ರಿವ್ಯೂ ಪವರ್ ಇನ್ ಕೇಸ್ ಇಟ್ ಫೈಂಡ್ಸ್ ದಟ್ ಎನಿ ಆಫ್ ದ ಪೋಸ್ಟ್ ಕಾನ್ಸ್ಟಿಟ್ಯೂಷನಲ್ ಆರ್ ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾ ಈಸ್ ಇನ್ ಪೌಂಡ್ ಟು ಬಿ ಇನ್ಕನ್ಸಿಸ್ಟೆಂಟ್ ವಿತ್ ಎನಿ ಆಫ್ ದ ಫಂಡಮೆಂಟಲ್ ರೈಟ್ಸ್ ಗಿವನ್ ಇನ್ ಪಾರ್ಟ್ ಥರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹೌದಾನೆ ಹೀಗೆ ಉಂಟದಾನೆ ಈಗ ವೆನ್ ದೇ ಹ್ಯಾವ್ ಬಿನ್ ಕನ್ಫರ್ಡ್ ವಿತ್ ಜುಡಿಷಿಯಲ್ ರಿವ್ಯೂ ಪವರ್ ಹೌ ಡು ಯು ಕನ್ಫರ್ ದಟ್ ಪವರ್ ವಾಟ್ ದೇ ಇಂಟೆಂಡ್ ಟು ರಿವ್ಯೂ ಇಟ್ ಅರ್ಥ ಆಯ್ತು ನಿಮಗೆ ನೀವು ಅವರಿಗೆ ಕೋರ್ಟಿಗೆ ತ್ರಾಸಾಗ್ತದೆ ಅಂಥೇಳಿ ಇದೇ ವಿಷಯದ ಮೇಲೆ ನೀವು ನ್ಯಾಯಾಂಗ ಪುನರ್ಪರಿಶೀಲನೆ ಮಾಡಬೇಕು ಅಂದ್ರಿ ಈಗ ಇದ್ರ ಮೇಲೆ ಏನಾದ್ರು ನಿಗದಿಪಡಿಸಿ ಹೇಳಿದ್ರಾ ಸೊ ಅಲ್ಲಿ ಮತ್ತೊಂದು ಕಂಡೀಷನ್ ಆಗ್ತೀರಾ ನೀವು ಏನಪ್ಪ ಅಂತಂತಂದರೆ ಸೀರಿಯಸ್ ಲೀಗಲ್ ಇಶ್ಯೂ ಇದ್ರೆ ನೋಡ್ಕೋಬಾರ್ದು ಸೀರಿಯಸ್ ಇರ್ರೆಗ್ಯುಲರಿಟಿ ನೋಡಬಾರ್ದಂತೆ ಹಾಗಿದ್ರೆ ಸೀರಿಯಸ್ ಲೀಗಲ್ ಲೀಗಲ್ ಇಶ್ಯೂಸ್ ಇದ್ರೆ ಯಾವುದು ಹಾಗಿದ್ರೆ ಸೀರಿಯಸ್ ಇದು ಯಾವುದು ಇರ್ರೆಗ್ಯುಲರಿಟೀಸ್ ಅಂದ್ರೆ ಯಾವುದು ಹ್ಯಾವ್ ಬಿನ್ ಚಾರ್ಟೆಡ್ ಔಟ್ ಕಂಡೀಷನ್ ಮತ್ತು ಅವರಿಗೆ ಎಟ್ ದ ಟೈಮ್ ಆಫ್ ಎಕ್ಸಸೈಸಿಂಗ್ ಯುವರ್ ಜುಡಿಷಿಯಲ್ ಪವರ್ ಯು ಕ್ಯಾನ್ ನಾಟ್ ರೆಫರ್ ಸೀರಿಯಸ್ ಲೀಗಲ್ ಇಶ್ಯೂ ಆರ್ ಸೀರಿಯಸ್ ಇರ್ರೆಗ್ಯುಲಾರಿಟಿ ವೆನ್ ಯು ಆರ್ ನಾಟ್ ಅವೇರ್ ಅಬೌಟ್ ದ ಮ್ಯಾಟರ್ ಕನ್ಸರ್ನ್ಡ್ ವಿತ್ ದ ಲೀಗಲ್ ಇಶ್ಯೂ ಆರ್ ಇರ್ರೆಗ್ಯುಲಾರಿಟೀಸ್ ದೆನ್ ಹೌ ಕ್ಯಾನ್ ಯು ಸೇ ದಟ್ ಇಟ್ ಕೆನಾಟ್ ರಿಸಾಲ್ವ್ ವಿತ್ ಸೀರಿಯಸ್ ಲೀಗಲ್ ಇಶ್ಯೂಸ್ ಆರ್ ಸೀರಿಯಸ್ ಇರ್ರೆಗ್ಯುಲಾರಿಟೀಸ್ ಹೋಗ್ತಾನೆ ಅಲ್ಲಿ ಏನು ಹೇಳಿದ್ದಾರೆ ಆ ವಿಷಯ ಬಂತು ಅಂದರೆ ಅವಾಗ ಏನು ಮಾಡಬೇಕು ನಾವು ಜುಡಿಷಿಯಲ್ ರಿವ್ಯೂ ಪವರ್ ಕೊಟ್ಟಿದ್ದೀರಾ ಅದಕ್ಕೆ ನಾನು ಏನಾಗಿ ಮಾಡ್ತಾ ಇಲ್ಲ ಆದರೆ ಅಲ್ಲೊಂದು ರೈಟರು ಬಿಟ್ಟಿದ್ದೀರಾ ನೀವು ಸೀರಿಯಸ್ ತೊಗೋಬಾರ್ದು ಹಾಗಿದ್ರೆ ಸೀರಿಯಸ್ ಅನ್ಬೇಕಾದ್ರೆ ಯಾವುದು ಸೀರಿಯಸ್ ಅಲ್ಲ ಅಂತ ನೀವು ಹೇಳಿದ್ದೀರಾ ಸೊ ಇಟ್ ಈಸ್ ಟು ಬಿ ಡಿಟರ್ಮೈಂಡ್ ಫ್ರಮ್ ಟೈಮ್ ಟು ಟೈಮ್ ಸೊ ಬೈ ದ ಟೈಮ್ ಇಟ್ ರಿಸಾಲ್ವ್ಸ್ ವಿತ್ ಹೌ ಕ್ಯಾನ್ ವಿ ಸೇ ದಟ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದ ರೆಮಿಡಿ ಇನ್ ಟೈಮ್ ಆಗತ್ತಾ ಸೊ ಇದು ಇನ್ನೊಂದು ಡಿಫೆಕ್ಟ್ ಆಮೇಲೆ ಡೆಪ್ತ್ ಇನ್ ಅಪ್ಲಿಕೇಶನ್ ಆಫ್ ಡೆಫಿನೇಷನ್ ಕ್ಲಾಸ್ ಆಸ್ ಇಟ್ ಡಿಪೆಂಡ್ಸ್ ಆನ್ ಕಾಂಟೆಕ್ಚುವಲ್ ಇಂಟರ್ಪ್ರಿಟೇಷನ್ ವೆನ್ ಯು ರೆಫರ್ ಸೆಕ್ಷನ್ 2 ಆಫ್ ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2009 ವಾಟ್ ಎವರ್ ಡೆಫಿನೇಷನ್ ದಟ್ ಹ್ಯಾಸ್ ಬಿನ್ ಗಿವನ್ ಇನ್ ಸೆಕ್ಷನ್ 2 ಇಟ್ ಈಸ್ ಟು ಬಿ ಇಂಟರ್ಪ್ರಿಟೆಡ್ ಇನ್ ಲೈನ್ ವಿತ್ ದ ಕಾಂಟೆಕ್ಚುವಲ್ ಅಪ್ಲಿಕೇಶನ್ ಆಫ್ ದೋಸ್ ವರ್ಡ್ಸ್ ಅಲ್ಲಿ ಕ್ಲಿಯರಾಗಿ ಹೇಳ್ತಾರೆ ಯಾವುದ್ರೊಳಗಡೆಗೆ ಈ ಅಧಿನಿಯಮದ ಕಲಂ 2ರಲ್ಲಿ ಆರಂಭ ಆಗೋಕ್ಕಿಂತ ಮೊದಲೇ ಅಂದರೆ ಸಬ್ ಸೆಕ್ಷನ್ಸ್ ಎಲ್ಲ ಹೇಳೋಕ್ಕಿಂತ ಮೊದಲೇ ಸೆಕ್ಷನ್ 2ಅಲ್ಲಿ ಕ್ಲಿಯರಾಗಿ ಹೇಳ್ತಾರೆ ಏನಪ್ಪ ಅಂತಂದರೆ ಇಲ್ಲಿ ಕೊಟ್ಟಂತಹ ಏನು ಅರ್ಥ ವಿವರಣೆ ಇರ್ತಲ್ಲ ಆ ಅರ್ಥ ವಿವರಣೆಯನ್ನು ಸಾಂದರ್ಭಿಕ ನೆಲೆಗಟ್ಟಿನಲ್ಲಿ ಅರ್ಥೈಸಬೇಕು ಅಂತ ಅರ್ಥ ಆಯಿತು ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ ಇವರಿಗೆ ಅಲ್ಲಿ ವೈಲ್ ಡಿಫೈನಿಂಗ್ ದ ಟರ್ಮ್ ಗೂಡ್ಸ್ ಅಂಡರ್ ಸೆಕ್ಷನ್ 2 21 ಆಫ್ ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಗೂಡ್ಸ್ ಮೀನ್ಸ್ ಮೂವಬಲ್ ಪ್ರಾಪರ್ಟಿ ಆ್ಯಂಡ್ ಫುಡ್ ಆ್ಯಸ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 3 ಸಬ್ಸೆಕ್ಷನ್ 1F ಆಫ್ ದಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ 2006 ದಟ್ ಮೀನ್ಸ್ ಇನ್ ಆರ್ಡರ್ ಟು ನೌ ದ ಪ್ರಾಪರ್ ಮೀನಿಂಗ್ ಆಫ್ ದ ಗೂಡ್ಸ್ ವಿ ಹ್ಯಾವ್ ಟು ರೆಫರ್ ವಾಟ್ ಈಸ್ ಮೆಂಟ್ ಬೈ ಮೂವಬಲ್ ಪ್ರಾಪರ್ಟಿ ಆ್ಯಂಡ್ ಆಲ್ಸೋ ಹೌ ಇಟ್ ಹ್ಯಾಸ್ ಬಿನ್ ಡಿಫೈನ್ಡ್ ಸೊ ಹೌ ಫುಡ್ ದ ವರ್ಡ್ ಫುಡ್ ಹ್ಯಾಸ್ ಬಿನ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 3 ಸಬ್ಸೆಕ್ಷನ್ 1F ಆಫ್ ದಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆ್ಯಕ್ಟ್ 2006 ಹಾಗಿದ್ರೆ ನಮ್ಗೆ ಒಂದು ಶಬ್ದ ಅರ್ಥ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಯಾವುದು ನೋಡಬೇಕು ಬೇರೆ ಆ್ಯಕ್ಟ್ ನೋಡಬೇಕು ಸೊ ಅದನ್ನು ಇಲ್ಲಾದ್ರೆ ನಮಗೆ ರೆಫರ್ ಮಾಡಲಿಕ್ಕೆ ಬರೋದಿಲ್ಲ ಆಮೇಲೆ ಇನ್ನೊಂದು ಹೇಳ್ತಾರೆ ಇವನ್ ಎಟ್ ದ ಟೈಮ್ ಆಫ್ ಡಿಫೈನಿಂಗ್ ದಿ ಸ್ಕೋಪ್ ಆಫ್ ದಿ ಡೆಫಿಷಿಯನ್ಸಿ ಇಟ್ ಮೇ ಬಿ ಕನ್ಸ್ಯೂಮರ್ ಡಿಫೆಕ್ಟಿವ್ ಇನ್ ಗೂಡ್ಸ್ ಆರ್ ಡೆಫಿಷಿಯನ್ಸಿ ಇನ್ ಸರ್ವಿಸ್ ದಿ ಫಾಲ್ಟ್ ಶಾರ್ಟ್ ಕಮಿಂಗ್ ಇಂಪರ್ಫೆಕ್ಷನ್ ಇನ್ಎಡಿಕ್ವೆನ್ಸಿಸ್ ಆಲ್ ದೀಸ್ ವರ್ಡ್ಸ್ ಆರ್ ಟು ಬಿ ಅಂಡರ್ಸ್ಟುಡ್ ಇನ್ ಲೈನ್ ವಿತ್ ದೋಸ್ ಆ್ಯಕ್ಟ್ ಅಂಡರ್ ವಿಚ್ ದೇ ಆರ್ ಕವರ್ಡ್
ಅಂದರೆ ಸೋ ಲಾಂಗ್ ಎಸ್ ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಕೋಪ್ ಆಫ್ ದೀಸ್ ಟರ್ಮಿನಾಲಜೀಸ್ ಅಂಡರ್ ದೋಸ್ ಆ್ಯಕ್ಟ್ ಅಂಡರ್ ವಿಚ್ ಇಟ್ ದೇ ಹ್ಯಾವ್ ಬಿನ್ ಕವರ್ಡ್. ಸೊ ಓನ್ಲಿ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ವಿ ಹ್ಯಾವ್ ಟು ಗಿವ್ ಎ ಪ್ರಾಪರ್ ಮೀನಿಂಗ್ ಟು ಇಟ್. ಹೌದಾ? ಸೊ ಅವಾಗ ಏನಾಯಿತು, ಆ ಅಷ್ಟು ಅಧಿನಿಯಮ ನಮಗೆ ಗೊತ್ತಿದ್ರೆ ನಮಗದು ಫಾಲ್ಟ್ ಯಾವುದು, ಇಂಪರ್ಫೆಕ್ಷನ್ ಯಾವುದು, ಶಾರ್ಟ್ ಕಮಿಂಗ್ ಯಾವುದು, ಅಥವಾ ಇನ್ಎಡಿಕ್ವೆನ್ಸಿಸ್ ಯಾವುದು ಹೇಳಿ ಗೊತ್ತಾಗುತ್ತೆ. ಈ ಕೆಲವೊಮ್ಮೆ ನೀವು ಕನ್ನಡ ಅರ್ಥ ನೋಡಿದಾಗ ಏನು ಕಾಣುತ್ತೆ, ಇದೆಲ್ಲ ಶಬ್ದ ಅಳಿಯೆಲ್ಲ ಮಗಳ ಗಂಡ ಕಣ್ಣಂಗೆ ಕಾಣ್ತದೆ. ಏನಿದು ಫಾಲ್ಟು, ಏನಿದು ಶಾರ್ಟ್ ಕಮಿಂಗು, ಹೌದಾ, ಇಂಪರ್ಫೆಕ್ಷನು, ಎಲ್ಲ ಒಂದೇ ನಮ್ಮನೆ ಅಲ್ರಿ. ಏನು ಅದೆಲ್ಲ ನೀವು ಒಂದು ತಪ್ಪು 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 ಅಲ್ಲ ಇವರೇ. ದ ಫಾಲ್ಟ್ ಇಸ್ ಎ ವರ್ಡ್ ವಿಚ್ ಇಸ್ ಯೂಸ್ಡ್ ಇನ್ ಜನರಲ್, ಸೊ ಎಲ್ಲ ರೀತಿ ಫಾಲ್ಟ್ ಆಗುತ್ತೆ. ಬಟ್ ವೆನ್ ಯು ಯೂಸ್ ದ ವರ್ಡ್ ಇಂಪರ್ಫೆಕ್ಷನ್ ಇಟ್ ಇಸ್ ಅನ್ಕಂಫರ್ಟಬಲ್ ನಾವು ಉಪಯೋಗಿಸ್ತೀವಿ ನಾವು. ಆಮೇಲೆ ಇನ್ನೇ ಶಾರ್ಟ್ ಕಮಿಂಗ್ ಅಂತಂದರೆ ಯಾವುದಾದ್ರೂ ಒಂದು ತಪ್ಪಿಗೆ ಮಾತ್ರ ಅದನ್ನ ಕನ್ಫೈನ್ ಮಾಡ್ತೀವಿ. ಆಮೇಲೆ ಇನ್ಎಡಿಕ್ವೆನ್ಸಿಯನ್ನು ಡಿಫೆಕ್ಟಿವ್ ಗೂಡ್ಸಿಗೆ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ, ಸರ್ವಿಸಿಗೆ ಮಾತ್ರ ಉಪಯೋಗಿಸ್ಲಿಕ್ಕೆ ಬರ್ತದೆ ಇವರು. ಅದು ಸ್ಕ್ಯಾರ್ಸಿಟಿಗೆ ಸಂಬಂಧಪಟ್ಟಂತೆ ಉಪಯೋಗಿಸ್ತೀವಿ. ಅಂದ್ರೆ ಏನಾಯ್ತು, ಸೋ ಲಾಂಗ್ ಎಸ್ ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಕೋಪ್ ಆಫ್ ದ ವರ್ಡ್ಸ್ ದಟ್ ಹ್ಯಾಸ್ ಬಿನ್ ಯೂಸ್ಡ್ ವೈ ಡಿಫೈನಿಂಗ್ ಪರ್ಟಿಕ್ಯುಲರ್ ವರ್ಡ್ ಅಂಡರ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಗೆಟ್ ದ ರೆಮಿಡಿ ಅಂಡರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಹೌದಾ ಇಲ್ಲ? ಅರ್ಥ ಆಯ್ತು ನನ್ನ ಪಾಯಿಂಟು? ಇಷ್ಟೆಲ್ಲ ಶಬ್ದ ಕೊಟ್ಟಿದ್ದಾರಲ್ಲ, ಆ ಶಬ್ದ ನಮ್ಗೆ ಅರ್ಥ ಆಗಬೇಕಾದ್ರೆ ಅಲ್ಲಿ ಕಾಂಟ್ರವೆನ್ಷನ್ ಆ ಕಾನೂನು ಆಗೋದೆಯೋ ಇಲ್ಲ ನಾವು ನೋಡ್ಕೋಬೇಕು, ಆಮೇಲೆ ಇದಕ್ಕೆ ನೋಡ್ಲಿಕ್ಕೆ ಬರಬೇಕು. ಸೊ ಇದು ಇನ್ನೊಂದು ಸಮಸ್ಯೆ ನಮಗೆ ಇವರೇ. ಅದಕ್ಕಾಗಿ ಏನಾಗುತ್ತೆ, ಇಲ್ಲೂ ನಾವೇನಂತೀವಿ ಇದನ್ನು ಡೆಫಿಷಿಯನ್ಸಿ ಹೇಳಿ ಕರಿತೀವಿ. ಅಂದರೆ ಪ್ರತಿಕೂಲತೆ, ಈ ಅಧಿನಿಯಮದ ಪ್ರತಿಕೂಲತೆ ಅಂಥೇಳಿ ನಾವು ಪರಿಗಣನೆ ಮಾಡ್ತೀವಿ ಇವರೇ. ಅರ್ಥ ಆಯಿತು? ಸೊ ದೀಸ್ ಆರ್ ಆಲ್ ದ ಡೆಫಿಷಿಯನ್ಸ್ ದಟ್ ಐ ಹ್ಯಾವ್ ಫೌಂಡ್ ಇನ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019. ಸೊ ಎಷ್ಟು ಹೇಳಿದೆ ನಾನು, 5 ಅಂಶ ಹೇಳಿದೆ ನಾನು. ಹೌದಾ? ಆರ್ ಯು ರೆಡಿ ಟು ಅಕ್ಸೆಪ್ಟ್ ಇಟ್? ನಾನು ಹೇಳಿದ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆಯಾ? ಏನ್ರ ಈಗ ಅರ್ಥ ಆಗತ್ತಲ್ಲ. ಈಗ ಡ್ರಾಬ್ಯಾಕ್ಸಿಗೆ ಬರೋಣ. ಸೊ ಇಲ್ಲಿ ಡ್ರಾಬ್ಯಾಕ್ಸಿಗೆ ತೊಗೊಂಬಂದ್ಕೊಳ್ಳೆ, ಮೊದಲನೇದಾಗಿ ಇವ್ರು ಇಲ್ಲ ಯಾರು ನಮ್ಮ ಹೊಸಗೇರಿ ಸಾಹೇಬರು ಇಲ್ಲ ಆಗಿದೆ. ಸೊ ಅವ್ರ ಸಲವಾರು ವಿಚಾರ ಅಂದರೆ ಅವ್ರದ್ದು ಪ್ರಾಕ್ಟಿಕಲ್ ವ್ಯೂ ಅನ್ನು ಕೊಡ್ತಾ ಇದ್ರು. ನೋಡಿ ಇಲ್ಲಿ ನೋಡಿ ಅವ್ರೇನಂತಾರೆ, ಮೊದಲನೇದಾಗಿ ನಾವು ಪಾಯಿಂಟ್ ಔಟ್ ಮಾಡಿದ್ದು, ಪ್ರೊಟೆಕ್ಷನ್ ಅವೈಲೇಬಲ್ ಟು ದೋ ಸರ್ವಿಸ್ ಫಾರ್ ವಿಚ್ ಸ್ಪೆಸಿಫಿಕ್ ಪೇಮೆಂಟ್ ಈಸ್ ಮೇಡ್ ಅಂತಂತಾರೆ. ಅಂದರೆ ಈ ರೀತಿಯಾದಂತಹ ಒಂದು ರಕ್ಷಣೆ ಯಾವುದಕ್ಕೆ ನಾವು ಹಣ ಸಂದಾಯ ಮಾಡ್ತೇವೋ ಅದಕ್ಕೆ ಮಾತ್ರ ಲಭ್ಯ ಆಗುತ್ತದೆ. ಎಟ್ ದ ಟೈಮ್ ಆಫ್ ಅಪ್ಲೈಯಿಂಗ್ ದ ಪ್ರೊವಿಷನ್ ಆಫ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ದ ಫ್ಯಾಕ್ಟ್ ದಟ್ ಯು ಹ್ಯಾವ್ ಪೇಡ್ ಸಮಥಿಂಗ್ ಇನ್ ರಿಲೇಷನ್ ಟು ದಿ ಸರ್ವಿಸ್ ಆರ್ ಅ ಗೂಡ್ಸ್ ಅಗೇನ್ಸ್ಟ್ ವಿಚ್ ಯು ಫೈಲ್ ಎ ಕಂಪ್ಲೇಂಟ್. ಹೌದಾನೆ? ಸೊ ಅವಾಗೇನಾಯ್ತು, ಪೇಮೆಂಟ್ ಮಾಡಬೇಕು, ಅಲ್ಲದ ನಿಮಗೆ ಏನಾಗುವುದಿಲ್ಲ, ಈ ಆ್ಯಕ್ಟ್ ಕವರ್ ಅಪ್ ಆಗುವುದಿಲ್ಲ. ಹಾಂ, ಟು ಬಿ ಪೇಡ್ ಅಂದರೆ ಒಟ್ಟು ಏನಾಗಿರಬೇಕು, ಯು ಹ್ಯಾವ್ ಟು ಮೇಕ್ ಎನ್ ಅರೇಂಜ್ಮೆಂಟ್ ಅಟ್ ಲೀಸ್ಟ್ ಫಾರ್ ಪೇಮೆಂಟ್. ಡೆಫರ್ಡ್ ಪೇಮೆಂಟ್ ಆಗಿರ್ಬೋದು, ಪಾರ್ಟ್ಲಿ ಪೇಡ್ ಆಗಿರ್ಬೋದು, ಯಾವುದೇ ಆಗಿರಲಿ, ಆದರೆ ಅಗ್ರಿಮೆಂಟ್ ಏನಾಗಿರಬೇಕು, ಪೇಮೆಂಟಿಗೆ ಆಗಿರಬೇಕು. ಈಗ ನೀವು ಇದು ಇದು ಬರೋಕ್ಕೆ ಅಮೆಂಡ್ಮೆಂಟ್, ಇದು ಅಮೆಂಡ್ಮೆಂಟ್ ಅಲ್ಲ, ಹೊಸ ಆ್ಯಕ್ಟ್ ಬರೋಕ್ಕಿಂತ ಮುಂಚಿತವಾಗಿಯೂ ಇತ್ತು. ಅವಾಗ ಶಾಂತಾ ವಿ ಶಾಂತಾ ಹೇಳೋ ಕೇಸಲ್ಲಿ ಇದೇ ಪ್ರಾಬ್ಲಮ್ ಆಗಿತ್ತು. ಇವರೇ ಅಲ್ಲೇನಾಗಿತ್ತು ಗೊತ್ತಲ್ಲ, ಏನಾಗತ್ತೆ, ಅ ಪರ್ಸನ್ ಗಾಟ್ ಮೆಡಿಕಲ್ ಸರ್ವಿಸ್ ಇನ್ ಎ ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ ಆಫ್ ಕಾಸ್ಟ್, ಬಟ್ ದ ಪೇಮೆಂಟ್ ಹ್ಯಾಸ್ ಬಿನ್ ಮೇಡ್ ಬೈ ದ ಇನ್ಶೂರೆನ್ಸ್ ಕಂಪನಿ. ದ ಪರ್ಸನ್ ಹೂ ಹ್ಯಾಡ್ ಗಾಟ್ ಮೆಡಿಕಲ್ ಸರ್ವಿಸ್ ಡಿಡಂಟ್ ಪೇ ಎನಿಥಿಂಗ್, ಬಟ್ ಇಟ್ ವಾಸ್ ಪೇಡ್ ಬೈ ಸಮ್ ಅದರ್ ಏಜೆನ್ಸಿ. ಸೊ ವೆನ್ ಇಟ್ ವಾಸ್ ಪೇಡ್ ಬೈ ಸಮ್ ಅದರ್ ಏಜೆನ್ಸಿ, ಕುಡ್ ಇಟ್ ಬಿ ಅಲೋಡ್ ಟು ಬಿ ಕ್ಲೇಮ್ಡ್ ಬೈ ದ ಕಂಪನಿ ವಿಚ್ ಹ್ಯಾಡ್ ಬಾರ್ನ್ ಇಟ್, ಆರ್ ಶುಡ್ ಇಟ್ ಶುಡ್ ದಟ್ ಪರ್ಸನ್ ಬಿ ಅಲೋಡ್ ಟು ಕ್ಲೇಮ್ ಎ ಡೆಫಿಷಿಯನ್ಸಿ? ಪಾಯಿಂಟ್ ಅರ್ಥ ಆಯಿತು? ಈಗ ಅವನೇನೋ ಪೇ ಮಾಡಿಲ್ಲ, ಇನ್ಸೂರೆನ್ಸ್ ಕಂಪ್ನಿಯವ್ರು ಪೇ ಮಾಡಿದ್ದಾರೆ. ಅವನು ಅದಕ್ಕೆ ಪೇ ಮಾಡಿ ಎಷ್ಟೋ ಏನಾಗ್ತಾರೆ, ಜನ ಕೆಲವೊಂದು ಪಾಲಿಸಿಗಳು ಹಾಗೆ ಇರ್ತವೆ ಗೌರ್ಮೆಂಟಿಂದ. ನಿಮಗೆ ಪಾಲಿಸಿ ತೊಗೊಂಡಿರ್ತಾರೆ, ಆಕ್ಸಿಡೆಂಟ್ ಕವರೇಜ್ ಕೊಟ್ಟಿರ್ತಾರೆ, ಅಥವಾ ಕೆಲವೊಂದು ಮೆಡಿಕಲ್ ಕೇರನ್ನು ಕೊಟ್ಟಿರ್ತಾರೆ. ಸೊ ನಾನ್ ರಿಟರ್ನಬಲ್ ಅಮೌಂಟ್ ಆಗಿರುತ್ತೆ. ಸೊ ಅವಾಗ ಏನಾಗಿರ್ತದೆ, ಯಾವುದನ್ನು ಯಾವುದಕ್ಕೆ ಸಂಬಂಧಪಟ್ಟಂತ ಪೇ ಮಾಡ್ತಾರೆ ನಿಮಗೆ ಕಲ್ಪನೆ ಇರೋದಿಲ್ಲ. ಸೊ ಅದಾದಮೇಲೆ ನೀವು ಕ್ಲೇಮನ್ನು ಹಾಕ್ತೀರಾ, ಅವ್ರು ಅದನ್ನು ಪೇ ಮಾಡ್ತಾರೆ. ಸೊ ಅವಾಗ ಆ ಸರ್ವಿಸ್ ಕೊಟ್ಟಿದ್ರೊಳಗೆ ಯಾವುದು ಸರಿ ಇಲ್ಲ ತಪ್ಪಿಲ್ಲ ಅಂತಂದಾಗ
ಈತ ಕೇಳಬೇಕೋ ಅಥವಾ ಆ ಇನ್ಶೂರೆನ್ಸ್ ಕಂಪ್ನಿ ಕೇಳಬೇಕೋ? ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿರಲ್ಲ. ಸೊ ಅವಾಗ ಏನಾಗ್ತದೆ, ವಿ ಆರ್ ಇನ್ ಡೆಲಿಮಾ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಇದೆ, ಕಮರ್ಷಿಯಲ್ ಪರ್ಪಸ್. ಇದು ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಈ ಕೆ ಪಿ ಟಿ ಸಿ ಎಲ್ ಅದಲ್ಲ ನಮ್ಮದು, ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಂತ ಒಂದು, ಈ ಅಶೋಕ ಐರನ್ ವರ್ಕ್ಸ್ ಅಂತ ಹೇಳಿ ಒಂದ್ಸಲ ಕೇಸ್ ಆಗುತ್ತೆ. ಅವ್ರೇನು ಮಾಡಿರ್ತಾರೆ ಅಂತಂದರೆ, ಇಟ್ ಮೇಡ್ ಎನ್ ಅಗ್ರಿಮೆಂಟ್ ವಿತ್ ದ ಕೆ ಪಿ ಸಿ ದಟ್ ಇಟ್ ಶುಡ್ ಪ್ರೊವೈಡ್ 1500 ಕಿಲೋವ್ಯಾಟ್ಸ್ ಆಫ್ ಕರೆಂಟ್ ಫಾರ್ ಇಟ್ಸ್ ಫ್ಯಾಕ್ಟ್ರಿ. ಸೊ ಅದಕ್ಕೆ 1500 ಕಿಲೋವ್ಯಾಟ್ಸು ನಮಗೆ ಕರೆಂಟ್ ಕೊಡಬೇಕು ಅಂಥೇಳಿ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಅವಾಗ ಆ ಸಂದರ್ಭದಲ್ಲಿ ಅವಾಗೀಗ ಕಾರ್ಪೊರೇಷನ್ ಹೇಳುವಂಥದ್ದು ಪರ್ಸನ್ ಇಲ್ಲಾಗಿತ್ತು, ಈಗ ಕವರ್ ಆಗಿದೆ, ಯಾವುದು 2019 ಕೆಳಗಡೆ ಕವರ್ ಆಗಿದೆ. ಸೊ ಅವ್ರು ಫಸ್ಟ್ ಕಂಟೆನ್ಷನ್ ಏನು ಹಾಕ್ತಾರೆ ಅಂತಂತಂದರೆ, ಇಟ್ ಈಸ್ ನಾಟ್ ಅ ಪರ್ಸನ್, ಈಗ ಅದು ಕವರ್ ಆಗಿದೆ, ಓಕೆ. ಆಮೇಲೆ ಏನು ಮಾಡ್ತಾರೆ, ದೇ ಪ್ರೊಡ್ಯೂಸ್ಡ್ ದ ಪ್ರಾಡಕ್ಟ್. ಏನಾಯ್ತೀಗ, ಅವರು ವಸ್ತುವನ್ನು, ಅಶೋಕ ಐರನ್ ವರ್ಕ್ಸ್ನವರು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈಗ ಅವ್ರೇನು ಮಾಡಿದ್ದಾರೆ, ದೇ ಮೇಡ್ ಎನ್ ಅಗ್ರಿಮೆಂಟ್ ಇನ್ ರಿಲೇಷನ್ ಟು ದಿ ಸರ್ವಿಸ್ ಬಟ್ ದೇ ಮ್ಯಾನುಫ್ಯಾಕ್ಚರ್ ದ ಪ್ರಾಡಕ್ಟ್, ಓಕೆ. ಆಮೇಲೆ ಇಲ್ಲಿ ಏನಾಗಿರ್ತದೆ, ಆ್ಯಸ್ ಪರ್ ದ ಅಗ್ರಿಮೆಂಟ್ ಕೆ ಪಿ ಸಿ ಹ್ಯಾಡ್ ಅಗ್ರೀಡ್ ಟು ಸಪ್ಲೈ ದಟ್ ಪವರ್ ಬೈ February 1991. But it delayed 10 months. So as a result of which, Ashoka Ironworks suffered loss. Could it claim the compensation from the KPC for the deficiency in product or service? ನನ್ನ ಪ್ರಶ್ನೆ ಅರ್ಥ ಆಯಿತು? ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದೆ ಅದು, ಸರ್ವಿಸ್ ಇಲ್ಲ, ಕನ್ವರ್ಟ್ ಮಾಡಿದೆ ಅದು, ಸರ್ವಿಸ್ ಉಪಯೋಗಿಸ್ಕೊಂಡದೆ, ಸರ್ವಿಸನ್ನು ಮತ್ತೊಬ್ಬರಿಗೆ ಕೊಟ್ಟಿಲ್ಲ. ಅದನ್ನು ಕಮರ್ಷಿಯಲ್ ಪರ್ಪಸ್ ಅಂತ ಮಾಡ್ತಿರೋ ಅಥವಾ ಪ್ರಾಡಕ್ಟಲ್ಲಿ ಕಮರ್ಷಿಯಲ್ ಪರ್ಪಸ್ ತರ್ತಿರೋ? ಕೋರ್ಟ್ನವ್ರು ಏನು ಮಾಡಿದ್ರು, ಭಾಳ ಈಜಿ ಸೂತ್ರ ಕಂಡುಹಿಡ್ಕೊಂಬಿಟ್ರು. ಏನಂತಂತಂತಂದರೆ, ಅವರು ಸರ್ವಿಸನ್ನು ಕನ್ವರ್ಟ್ ಮಾಡಲಿಲ್ಲ, ಹಾಗಾಗಿ ಅವರು ಕನ್ಸ್ಯೂಮರ್, ಈ ಕಡೆ ನೋಡಲೇ ಇಲ್ಲ. ದಿಸ್ ಇಸ್ ಎ ಟೈಪ್ ಆಫ್ ಎ ಗೇಮ್ ದೇ ಪ್ಲೇ ವೈಲ್ ಇಂಟರ್ಪ್ರಿಟಿಂಗ್ ದ ಪ್ರೊವಿಷನ್. ಸೊ ಆವಾಗ ಇಂಥ ಡಿಫಿಕಲ್ಟೀಸ್ ಏನಾಗ್ತವೆ ನಮಗೆ ಕಂಡು ಬರ್ತವೆ ಅವರೇ. ಅರ್ಥ ಆಯ್ತು ನಿಮಗೆ? ಆಮೇಲೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತಂತಂದರೆ, ನೀವು ಕೆಲವೊಂದು ಒಂದ್ಸಲ ಹಾಗೆ ಆಗುತ್ತೆ, ಸೇಗಲ್ ಒಂದು ಏನು ಎಂಟ್ರಾನ್ಸ್ ಎಕ್ಸಾಮ್ ಕೋಚಿಂಗ್ ಕೋರ್ಸ್ ಇರ್ತದೆ, ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಕೋಚಿಂಗ್ ಕೊಡೋದು ಅಂತ. ಹಿ ಹ್ಯಾಡ್ ಪೇಡ್ 18,734 ರುಪೀಸ್. ಸೊ ಆಫ್ಟರ್ ಹಿ ಬಿಗ್ಯಾನ್ ಟು ಮೇಕ್ ಯೂಸ್ ಆಫ್ ದಿ ಸರ್ವಿಸ್ ಬೀಂಗ್ ಪ್ರೊವೈಡೆಡ್ ಬೈ ದಟ್ ಪರ್ಟಿಕ್ಯುಲರ್ ಏಜೆನ್ಸಿ, ಹಿ ಫೌಂಡ್ ದಟ್ ಇಟ್ ವಾಸ್ ನಾಟ್ ಗುಡ್ ಎಡಮ್ ಟು ಹ್ಯಾವ್ ಸಚ್ ಟೈಪ್ ಆಫ್ ಸರ್ವಿಸ್ ಪ್ರಾಮಿಟ್. ಏನಾಗುತ್ತೆ, ಕೋಚಿಂಗ್ ಕ್ಲಾಸಲ್ಲಿ ಅವ್ರು ತೊಗೊಳ್ಳಿಕ್ಕೆ ಬರ್ತಾರೆ, ಆಮೇಲೆ ಅವ್ರಿಗೇನು ಕಾಣ್ತದೆ, ಇವ್ರು ಕೊಡೋ ಸರ್ವಿಸ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ಸತ್ತೆ, ಆಯಿತಾ? ಸೊ ಸರ್ವಿಸ್ ಚೆನ್ನಾಗಿಲ್ಲ ಅಂದ ತಕ್ಷಣ ಏನು ಮಾಡ್ತಾನೆ, ನನ್ನ ಅಷ್ಟು ಹಣ ವಾಪಸ್ ಕೊಡಬೇಕು ಅಂತ ಕೇಳ್ತಾನೆ. ಸೊ ಅವಾಗ ಅಷ್ಟು ಹಣ ವಾಪಸ್ ಕೊಡಬೇಕು ಅಂತಂದರೆ, ಈಸಿ ಎಂಟೈಟಲ್ಡ್ ಟು ಕ್ಲೇಮ್ ದ ಎಂಟೈರ್ ಅಮೌಂಟ್. ಈಗ ಅವನೇನು ಮಾಡ್ತಾನೆ, ಅವ್ರದ್ದು ಸರ್ವಿಸು ಡೆಫಿಷಿಯನ್ಸಿ ಅಂತ ಅವ್ರು ಅದಕ್ಕೆ ಪ್ರೂವ್ ಎಂತ ಮಾಡ್ತಾರೆ ಅಂತಂತಂತಂದರೆ, ಆಲ್ರೆಡಿ ದಿಸ್ ಮಚ್ ಆಫ್ ಸ್ಟೂಡೆಂಟ್ ಹ್ಯಾಡ್ ಕ್ಲಿಯರ್ಡ್ ಮೆಡಿಕಲ್ ಎಂಟ್ರಾನ್ಸ್ ಎಕ್ಸಾಮ್ ಆ್ಯಂಡ್ ವಿ ಹ್ಯಾಡ್ ಗಾಟ್ ಆಲ್ ಇಂಡಿಯಾ ರ್ಯಾಂಕ್, ಸೊ ದೇ ಹ್ಯಾಡ್ ಶೋನ್ ದ ಲೀಸ್ಟ್ ಆಫ್ ಇಟ್. ಸೊ ಹೌ ಕುಡ್ ಯು ಪ್ರೂವ್ ದ ಫ್ಯಾಕ್ಟ್ ದ್ಯಾಟ್ ದೇ ವೇರ್ ಡೆಫಿಷಿಯಂಟ್ ಇನ್ ಸರ್ವಿಸ್? ಅವ್ರ ರೆಕಾರ್ಡ್ ಅದೇ, ಇಷ್ಟು ಜನ ರ್ಯಾಂಕ್ ಬಂದಿದ್ದಾರೆ ಎಲ್ಲ ಅಂತಾರೆ ಅವರು. ಈಗ ಇವೇನು ಹೇಳ್ತಾರೆ, ನಿಮ್ಮ ಕೋಚಿಗೇ ಸರಿ ಇಲ್ಲ ಅಂತಾನೆ. ಈಗ ಅವನ ಕತೆ ಏನು ಮಾಡ್ತಾನೆ, ಆಗಲಿ ಅವನೇನು ಮಾಡ್ತಾನೆ, ಅಟ್ಲಾಗಿ ಹೋಗ್ಬಿಟ್ಟಿರ್ತಾನೆ, ಸರ್ವಿಸ್ ಮುಂತ ಕೊಡೋದಿಲ್ಲ. ಆವಾಗ ಕೋರ್ಟ್ನವ್ರು ಏನು ಮಾಡ್ತಾರೆ ಅಂತಂದರೆ, ಆ್ಯಸ್ ಫರ್ ಅಸ್ ಟ್ಯೂಷನ್ ಫೀಸ್ ಕನ್ಸರ್ನ್ ಯು ಕೆನಾಟ್ ರಿಕವರ್. ಉಳಿದ ಪಾರ್ಟ್ ಏನಿದೆಯಲ್ಲ, ನೀವು ಹಾಸ್ಟೆಲ್ ಉಳ್ಕೊಂಡಿಲ್ಲ, ಅದು ಉಳ್ಕೊಂಡಿಲ್ಲ, ದಟ್ ಯು ಕುಡ್ ರಿಕವರ್. ಸೊ ಈ ರೀತಿಯ ಕಾಂಪ್ಲಿಕೇಶನ್ಸ್ಗಳು ನಮಗೆ ಬರ್ತವೆ ಅವರೇ, ಯಾವುದ್ರಾಗೆ ಡ್ರಾಬ್ಯಾಕ್ ಆಗಿ. ನಂತರ ಅವರು ಯಾರು ನಮ್ಮ ಹೊಸ್ಕೇರಿಸೋರು ಅಂತಂದರು, ಇಲೆಕ್ಟ್ರಿಸಿಟಿ ಟೆಲಿಫೋನ್ ಬ್ಯಾಂಕಿಂಗ್ ಎಕ್ಸೆಟ್ರಾ ಇದೆಯಲ್ಲ, ಅದನ್ನು ಅವರು ಏನು ಮಾಡಿದ್ದಾರೆ, ಮ್ಯಾಂಡೇಟರಿ ಕಂಪಲ್ಸರಿ ಅವನ್ನ ಹೊರಗೆ ಹಾಕಿದ್ದಾರೆ. ಸೊ ಈ ಸರ್ವಿಸ್ಗಳನ್ನು ಹೊರಗೆ ಹಾಕಿದಾಗ ನಮಗೇನಾಗುತ್ತೆ ಅಂತಂತಂದರೆ, ಈಗ ನಾವು ಟೆಲಿಫೋನ್ ಬಿಲ್ ತುಂಬಲಿಕ್ಕೆ ಹೋಗ್ತೀವಿ, ಅದು ಸರ್ವಿಸ್ ಸರಿಯಲ್ಲ, ಟೆಲಿಫೋನ್ ಯಾವಾಗ ಸತ್ತು ಹೋಗಿರ್ತದೆ, ಹೌದಾ? ಮೋಸ್ಟ್ ಆಫ್ ದ ಟೈಮ್ ವೆನ್ ಯು ವಾಂಟ್ ಟು ಪೇ ದ ಅಮೌಂಟ್ ರೆಗ್ಯುಲರ್ಲಿ ದೇ ರಿಕ್ವೈರ್ ಅಸ್ ಟು ಪೇ ದ ಮಿನಿಮಮ್ ಅಮೌಂಟ್, ಅದ್ರ ಕಮ್ಮಿ ಕೊಡೋದೇ ಇಲ್ಲ ನಾವು. ಹೀಗೆ ಕೊಟ್ಟಾಗ ಸೊ ನಮಗೆ ಅವ್ರ ಸರ್ವಿಸ್ ಹೋಲ್ ಡೆಡ್ಡೇ ಆಗಿರ್ತದೆ. ಮೊದಲು BSNL ಇದ್ದಾಗಂತೂ ಭಾಳ, ಲ್ಯಾಂಡ್ ಫೋನ್ ಇದ್ದಾಗಂತೂ ಈ ದೊಡ್ಡ ಸಮಸ್ಯೆನೇ ಆಗಿತ್ತು ನಮಗೆ.
ತಿಂಗಳಲ್ಲಿ 15 ದಿವಸ ಸರಿನೇ ಇರೋದಿಲ್ಲ ರಿಪೇರಿಗೆ ಬರೋದಿಲ್ಲ ಬಂದ್ರೂ ಸರಿ ಮಾಡೋದಿಲ್ಲ ಮಾಡಿದ್ರೂ ಒಂದು ದಿವಸ ಸರಿ ಇರೋದಿಲ್ಲ ಹೌದಾನೆ ಸೋ ಹೀಗಿದ್ದಾಗ ನಾವು ಅವರಿಗೆ ರೆಗ್ಯುಲರ್ ಆಗಿ ಮಂತ್ಲಿ ತುಂಬಲೇಬೇಕು ಇಲ್ಲ ಅಂದ್ರೆ ಮತ್ತೆ ಕಟ್ ಮಾಡ್ತಾರೆ ಸೋ ಅದು ನಮ್ಮ ಸರ್ವಿಸ್ ಅಲ್ವಾ ಅವರ ನಂತರ ಪಬ್ಲಿಕ್ ಸರ್ವಿಸ್ ಹಿಂಗೆ ಹೊರಗೆ ಹಾಕ್ಬಿಟ್ರೆ ಟೆಲಿಫೋನು ಇಲೆಕ್ಟ್ರಿಸಿಟಿ ಸರ್ವಿಸ್ ಅನ್ನೆಲ್ಲ ನೀವು ಇದರ ವ್ಯಾಪ್ತಿಯಿಂದ ಹೊರಗೆ ಹಾಕಿದ್ರೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ ವಿ ಹ್ಯಾವ್ ಈಸ್ ಇನ್ ರಿಲೇಷನ್ ಟು ದಿಸ್ ಟೈಪ್ ಆಫ್ ಸರ್ವಿಸಸ್ ಅದೇ ರೆಗ್ಯುಲೇಟರ್ ಟೆಲಿಫೋನಿಗೆ ಟ್ರೈ ಇದೆ ಸೊ ಇವೆಲ್ಲ ಬೇರೆ ಬೇರೆ ಸ್ಪೆಸಿಫಿಕ್ ಆಗಿ ಟ್ರಿಬ್ಯುನಲ್ಗಳು ಇದ್ದಾವೆ ಸೊ ಅಲ್ಲಿ ಹೋಗಿ ನಾವು ರೆಮಿಡಿ ಕೇಳ್ತೇವೆ ಆದರೆ ನೀವು ಹೇಳ್ಕೊಂತಿರಲ್ಲ ಏನಪ್ಪ ಅಂತಂತಂದರೆ ಇಟ್ ಇಸ್ ಎ ಚೀಪ್ ರೆಮಿಡಿ ಅವೈಲೇಬಲ್ ಅಂತ ಹೇಳ್ತಿರಲ್ಲ ಆವಾಗ ಈ ಪ್ರಾಬ್ಲಮ್ ಆಗುತ್ತೆ ಈಸಿಯಾಗಿರಬೇಕಾದ್ರೆ ಅಷ್ಟೆಲ್ಲ ತಲೆ ಸುತ್ತು ಮುಂಡಾಸೆ ಕಟ್ಕೋಬೇಕು ನಾವು ಹೌದಾನೆ ಸೊ ಅವಾಗ ಏನಾಗುತ್ತೆ ಇದು ಇನ್ನೊಂದು ಡ್ರಾಬ್ಯಾಕ್ ಇದೆ ನಂತರ ಇನ್ನೊಂದು ಏನಂದರೆ ಈ ಸ್ಯಾನಿಟೇಷನ್ಸು ವಾಟರ್ ಸಪ್ಲೈ ಪ್ರೊವೈಡೆಡ್ ಬೈ ದ ಸ್ಟೇಟ್ ಆ್ಯಂಡ್ ಲೋಕಲ್ ಅಥಾರಿಟಿ ತಮ್ಮದು ಮಾತ್ರ ಎಕ್ಸ್ಪ್ಲೋರ್ ಮಾಡ್ಕೊಂಡಿದ್ದಾರೆ ಅವರು ಸ್ಯಾನಿಟೇಷನ್ನು ವಾಟರ್ ಸಪ್ಲೈ ಪ್ರೊವೈಡೆಡ್ ಬೈ ದ ಸ್ಟೇಟ್ ಆರ್ ಲೋಕಲ್ ಅಥಾರಿಟೀಸ್ ಅಂತಂದು ಈಗ ನೀವು ಆರ್ಟಿಕಲ್ 14 ಕೆಳಗಡೆ ಹೋದರೆ ಈಸ್ ಇಟ್ ನಾಟ್ ಎ ಡಿಸ್ಕ್ರಿಮಿನೇಷನ್ ಈಗ ನಿಮಗೆ ಮಾತ್ರ ಏನಾಗುತ್ತೆ ಆ ಸರ್ವಿಸ್ ಎಕ್ಸೆಪ್ಷನ್ನು ನಮಗೆ ಮಾತ್ರ ಪೇ ಮಾಡ್ತೀವಿ ಈಗ ಪ್ರೈವೇಟ್ ಏಜೆನ್ಸಿಯವರು ವಾಟರ್ ಸಪ್ಲೈ ಮಾಡಿದರೆ ಅವರಿಗೆ ನಾವೇನು ಮಾಡ್ತೀವಿ ಡೆಫಿಷಿಯನ್ಸಿ ಆಫ್ ಸರ್ವಿಸ್ ಹೇಳ್ತೀರಿ ಗೌರ್ಮೆಂಟಿನ ಲೋಕಲ್ ಅಥಾರಿಟೀಸ್ ಅಥವಾ ಸ್ಟೇಟ್ ಗೌರ್ಮೆಂಟ್ನವ್ರು ಮಾಡಿದ್ರೆ ಅದು ಏನಾಗೋದಿಲ್ಲ ಡೆಫಿಷಿಯನ್ಸಿ ಆಗೋದಿಲ್ಲ ಹೌದಾನೆ ಸೊ ಅದನ್ನ ಯಾಕೆ ಡಿಸ್ಕ್ರಿಮಿನೇಷನ್ ಯಾಕೆ ಮಾಡ್ತೀರಾ ನೀವು ತಪ್ಪು ಮಾಡ್ತಿರ್ತಾನೆ ಅವರು ತಪ್ಪು ಮಾಡ್ತಾರೆ ಅವ್ರು ತಪ್ಪು ಮಾಡಿದಾಗ ಲೈಬಿಲಿಟಿ ಇದೆ ನೀವು ತಪ್ಪು ಮಾಡಿದ್ರೆ ಲೈಬಿಲಿಟಿ ಇಲ್ಲ ಅಂತಂದರೆ ಅಂದರೆ ನೀವು ತಪ್ಪು ಮಾಡಿದ್ರು ಓಕೆ ಅವ್ರು ತಪ್ಪು ಮಾಡಿದ್ರು ಅದಲ್ವಾ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅದನ್ನು ಅಲ್ವಾ ಆಗ್ತಾನೆ ಸೊ ಅದು ಇನ್ನೊಂದು ಡ್ರಾಬ್ಯಾಕ್ ಆಮೇಲೆ ಎಷ್ಟೋ ಜನ ಅಂದರು ನಾನ್ ಇಂಪೋಸಿಷನ್ ಆಫ್ ಸ್ಟ್ರಿಕ್ಟ್ ಲೈಬಿಲಿಟಿ ಉಂಟು ಅಂತ ಈ ಸ್ಟ್ರಿಕ್ಟ್ ಲೈಬಿಲಿಟಿ ಹೇಳುವಂಥ ಕನ್ಸೆಪ್ಟ್ ನಿಮ್ಗೆ ಅರ್ಥ ಆಯಿತು ಅಂತಂದರೆ ಅದು ನಿಜವಾಗ ಅರ್ಥ ಆಗುತ್ತೆ ಯಾಕೆಂತಂದರೆ ವೆನ್ ಯು ಟಾಕ್ ಅಬೌಟ್ ಸ್ಟ್ರಿಕ್ಟ್ ಲೈಬಿಲಿಟಿ ಇಟ್ ಮೀನ್ಸ್ ದ್ಯಾಟ್ ದ ಪರ್ಸನ್ ಹೂ ಡಸ್ ಸಮಥಿಂಗ್ ನಾನ್ ನ್ಯಾಚುರಲ್ ಈಸ್ ಲೈಬಲ್ ಫಾರ್ ದ ಕಾನ್ಸಿಕ್ವೆನ್ಸ್ ರಿಸಲ್ಟಿಂಗ್ ದೇರ್ ಫ್ರಾಮ್ ಅಂತ ಹೇಳಿದ್ ಹಾಕಿದ್ದಾರೆ ಅಂದ್ರೆ ಏನಾಯ್ತು ಪರ್ಸನ್ ಈಸ್ ರಿಕ್ವೈರ್ಡ್ ಟು ಮೇಕ್ ಯೂಸ್ ಆಫ್ ಹಿಸ್ ಲ್ಯಾಂಡ್ ಫಾರ್ ನಾನ್ ನ್ಯಾಚುರಲ್ ಪರ್ಪಸಸ್ ಸಬ್ಜೆಕ್ಟ್ ಟು ಸರ್ಟನ್ ಎಕ್ಸೆಪ್ಷನ್ಸ್ ಹೌದಾನೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಭೂಮಿಯನ್ನು ಅನೈಸರ್ಗಿಕ ರೂಪದಲ್ಲಿ ಉಪಯೋಗಿಸಿದ್ರೆ ಅದರಿಂದ ಆಗುವ ಎಲ್ಲ ಪರಿಣಾಮಗಳಿಗೆ ಆತನೇ ಜವಾಬ್ದಾರ ಅಂತ ಹೇಳಿ ಅಲ್ಲಿ ಹೇಳುವಂಥ ವಾಕ್ಯ ಸೊ ಹಾಗಿದ್ದಾಗ ಇಲ್ಲೇನಾಯಿತು ಇಲ್ಲೇನು ಮಾಡ್ತಾರೆ ಅವರು ಸೆಕ್ಷನ್ 221 ನೋಡ್ರಿ ಅಲ್ಲೇನು ಕಾಣ್ತಾರೆ ಗೂಡ್ಸ್ ವಿಚ್ ವಿಲ್ ಬಿ ಹಜಾರ್ಡಸ್ ಟು ಲೈಫ್ ಆ್ಯಂಡ್ ಸೇಫ್ಟಿ ವೆನ್ ಯೂಸ್ಡ್ ಆರ್ ಬೀಂಗ್ ಆಫರ್ಡ್ ಟು ದಿ ಪಬ್ಲಿಕ್ ಇನ್ ಕಾಂಟ್ರವೆನ್ಷನ್ ಆಫ್ ದ ಪ್ರೊವಿಜನ್ಸ್ ಆಫ್ ಎನಿ ಲಾ ಫಾರ್ ದ ಟೈಮ್ ಬೀಯಿಂಗ್ ಇನ್ ಫೋರ್ಸ್ ಅಂದ್ರೆ ಏನಾಯಿತು ಹೌ ಕ್ಯಾನ್ ಯು ಅಪ್ಲೈ ದ ಸ್ಟ್ರಿಕ್ಟ್ ಲೈಬಿಲಿಟಿ ಈಗ ನೋಡಿ ಹಜಾರ್ಡಸ್ಟು ಲೈಫ್ ಇರಬೇಕು ಹಜಾರ್ಡಸ್ಟು ಸೇಫ್ಟಿ ಇರಬೇಕು ಆವಾಗ ಮಾತ್ರ ಏನಾಗುತ್ತೆ ನಿಮಗೆ ಲೈಬಿಲಿಟಿ ಬೀಳ್ತದೆ ಇನ್ ಕೇಸ್ ಇಟ್ ಈಸ್ ನಾಟ್ ಹಜಾರ್ಡಸ್ ಟು ದಿ ಲೈಫ್ ಆರ್ ಸೇಫ್ಟಿ ದೆನ್ ಇಟ್ ಈಸ್ ನಾಟ್ ಅಟ್ ಆಲ್ ಕವರ್ಡ್ ಅಂಡರ್ ದ ಸ್ಕೋಪ್ ಆಫ್ ದಿ ಟರ್ಮ್ ಅಂಡರ್ ಸೆಕ್ಷನ್ 221 ಆಫ್ ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಹೌದಾನೆ ಹೊರಗೆ ಹಾಕಿದ್ರಿ ಅಂದರೆ ನಾವೇನು ಮಾಡಬೇಕು ಅದು ಅಷ್ಟು ಗಂಡಾಂತರಕಾರಿ ಅಂತೇಳಿ ನಾವು ಪ್ರೂವ್ ಮಾಡಬೇಕು ಅಂದರೆ ಮಾತ್ರ ನಮಗೇನೋ ಒಂದು ಚಾನ್ಸ್ ಅರ್ಥ ಕವರ್ ಆಗಬೇಕು ಹೌದಾನೆ ಸೊ ಹಾಗಾಗಿ ಅದು ಒಂದು ಡಿಫೆಕ್ಟ್ ಆಮೇಲೆ ಇನ್ನೊಂದು ಹೇಳ್ತಾರೆ ರಿಕ್ವೈರಿಂಗ್ ಟ್ರೇಡರ್ಸ್ ಟು ಡಿಸ್ಪ್ಲೇ ಇನ್ಫಾರ್ಮೇಷನ್ ಇನ್ ರಿಗಾರ್ಡ್ ಟು ಕಂಟೆಂಟ್ಸ್ ಮ್ಯಾನರ್ ಆ್ಯಂಡ್ ಎಫೆಕ್ಟ್ ಆಫ್ ಯೂಸ್ ಆಫ್ ದ ಗೂಡ್ಸ್ ಅಂದರೆ ಏನಾಯಿತು ವೆನ್ ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ದ ಕಂಟೆಂಟ್ ಆಫ್ ಎ ಪರ್ಟಿಕ್ಯುಲರ್ ಥಿಂಗ್ ದಟ್ ವಿ ಇಂಟೆಂಡ್ ಟು ಬೈ ಇಟ್ ಇಸ್ ದ ಟ್ರೇಡರ್ ಹೂ ಇಸ್ ರಿಕ್ವೈರ್ಡ್ ಟು ಇನ್ಫಾರ್ಮ್ ಅಸ್ ಇನ್ ಕೇಸ್ ಹಿ ಫೇಲ್ಸ್ ಟು ಡೂ ಸೋ ದೆನ್ ವಿ ಹ್ಯಾವ್ ಟು ಇಂಪೋಸ್ ಅ ಲೈಬಿಲಿಟಿ ಅಂದ್ರೆ ಏನಾಯ್ತು ಇಲ್ಲಿ ಅವರು ಕೆವಿ ಟೆಂಟರ್ ರೂಲ್ ಅಪ್ಲೈ ಮಾಡ್ಯಾರ ಅವರು ಅದನ್ನು ತಂದಿಲ್ಲಿ ಹಾಕ್ತಾರೆ ಈಗ ಅವರು ಏನಪ್ಪ ಅಂತಂದರೆ ವೆನ್ ವಿ ಆರ್ ಇನ್ ಎ ಪೊಸಿಷನ್ ಟು ಡಿಟರ್ಮೈನ್ ದ ಡಿಫೆಕ್ಟ್ ಎಕ್ಸಿಸ್ಟಿಂಗ್ ಇನ್ ದ ಥಿಂಗ್ ವಿಚ್ ವಿ ಇಂಟೆಂಡ್ ಟು ಬೈ ದೆನ್ ವಿ ಕೆನಾಟ್ ಮೇಕ್ ದ ಟ್ರೇಡರ್ ಲೈಬಲ್ ಬಿಕಾಸ್ ವಿ ಆರ್ ಅವೇರ್ ದಟ್ ದಿಸ್ ಟೈಪ್ ಆಫ್ ಡಿಫೆಕ್ಟ್ ಈಸ್ ಎಕ್ಸಿಸ್ಟಿಂಗ್ ಇನ್ ಇಟ್ ಹೌದಾ ಇಲ್ಲ ಅಂದರೆ ಅವ್ನು ಹೇಳಬೇಕಾಗಿದ್ದಾಗಿದ್ದಾಗ ಮಾತ್ರ ಅವ್ನು ಹೇಳಲಿಲ್ಲ ಅಂದರೆ ಆವಾಗ ಲೈಬಿಲಿಟಿ ಹಾಕ್ತೇವೆ ಸೊ ಅವಾಗ ನಮಗೇನಾಯಿತು ಇಲ್ಲಿ ಕಾಣುವಾಗ ಎಷ್ಟು ಚಂದ ಕಂಡು ಡ್ರಾಫ್ಟ್ ಮಾಡ್ಯಾರೆ ಅಂದರೆ ನಿಮಗೆಲ್ಲ ಸರಳ ಸುಂದರ ಕಾಣ್ತದೆ ನೀವು ಒಳಗಡೆ ಹುದುಗಿ ಹೋದ ನೋಡಿದಾಗ ಅದನ್ನು ಓದಿದಾಗ ನಿಮ್ಗೇನು ಕಾಣುತ್ತೆ ಅಯ್ಯೋ ಇದೆಲ್ಲ ಸಾಕು ಕಷ್ಟ ಇದೆಯಾ ಅಂತ
ಆಮೇಲೆ ಒಂದು ಹಾರ್ಮ್ ಮತ್ತು ಇನ್ನೊಂದು ಇಂಜುರಿ ಹೇಳ್ಪದ ಅದೇ ಅಲ್ಲಿ ಅವರು ಹಾರ್ಮಿಗೆ ಏನಂತಾರೆ ಅಂತಂದರೆ ಹಾರ್ಮ್ ಇನ್ ರಿಲೇಷನ್ ಟು ದಿ ಪ್ರೊಡಕ್ಟ್ ಲೈಬಿಲಿಟಿ ಅಂತಂತಾರೆ ಅಂದರೆ ಇಫ್ ಯು ವಾಂಟ್ ಟು ಕ್ಲೇಮ್ ಆರ್ ಇಫ್ ಯು ವಾಂಟ್ ಟು ಫೈಲ್ ಎ ಕಂಪ್ಲೇಂಟ್ ಆನ್ ದ ಗ್ರೌಂಡ್ ಆಫ್ ಎ ಹಾರ್ಮ್ ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ದಟ್ ಇಟ್ ಈಸ್ ಹಾರ್ಮ್ ಇನ್ ರಿಲೇಷನ್ ಟು ದಿ ಪ್ರೊಡಕ್ಟ್ ಇಫ್ ಯು ವಾಂಟ್ ಟು ಕ್ಲೇಮ್ ಇಟ್ ಆ್ಯಸ್ ಅನ್ ಇಂಜುರಿ ದೆನ್ ಯು ಹ್ಯಾವ್ ಟು ಪ್ರೂವ್ ದಟ್ ದ ಇಂಜುರಿ ಹ್ಯಾಸ್ ಬಿನ್ ಕಾಸ್ಡ್ ಬೈ ಅನ್ ಇಲ್ಲೀಗಲ್ ಆ್ಯಕ್ಟ್ ನಾಟ್ ಬೈ ಅ ಲೀಗಲ್ ಆ್ಯಕ್ಟ್ If you try to understand each of these provision, you will definitely understand the dimension of application of the provision given under Consumer Protection Act 2019. First, namage adu artha aguttirbeku. Nodidavarige enu kanutte baala chanda act kottidare ri, sikkapatta chanda kottidare anta. Adra namage baa laabane bidi. Yake antandre naavu idannella summane nodkondu time alli bomb hattak bitre yav judge nam tegedakokku aagodilla. Namagidu swarga bidi. ಆದರೆ ಪುವರ್ ಮ್ಯಾನಿಗೆ ಮಾತ್ರ ಕಷ್ಟ ಯಾಕೆಂದ್ರೆ ನಮಗೆ ಫುಲ್ ಕ್ಯಾ ಆಟ ಆಡಲಿಕ್ಕೆ ಅವಕಾಶ ಫುಲ್ ಕೊಟ್ಟಿದ್ದಾರೆ ಹಾಗಾಗಿ ನಾವು ಹೆಂಗೆ ಬೇಕಾದ್ರೂ ಉಪಯೋಗಿಸ್ಕೋಬೋದು ನಮಗೇನು ತೊಂದರೆ ಇಲ್ಲ ಆದರೆ ವೆನ್ ಯು ಟಾಕ್ ಅಬೌಟ್ ದ ಪುವರ್ ಮ್ಯಾನ್ ಹೂ ಈಸ್ ಇನ್ ನೀಡ್ ಆಫ್ ರೆಮಿಡಿ ದೆನ್ ಹೀ ಹ್ಯಾಸ್ ಟು ಫೇಸ್ ಆಲ್ ದೀಸ್ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಅರ್ಥ ಆಯಿತು ಆಮೇಲೆ ಇನ್ನೊಂದು ಅಂಶ ಏನಂತಾರೆ 261 and 6 of this consumer obligation on the central consumer protection authority to protect the consumer against the marketing of goods and services which are hazardous to life and property allu kuda avrige obligation yadrame hakidare it is a duty on the part of the central consumer protection authority to take care of the matter which is going to affect the life in a hazardous way or it affects the safety of the consumer then it has to exercise the duty our in contention aagtirugutade we have found that it is not hazardous to the consumer so we have not acted upon namma officers gal heng irthe yakandre district commissioner ittana adage avanige adella chanaga yaru avanu helikodade beda yakade ond sanna udaharane kodtene ivre nammalli en maartara obnu eno ond government kelsa aagbekagutte ಅವನು ಹೋಗಿ ಅದು 20 ಲಕ್ಷದನ್ನು ಮಾತು ಸೊ ಕೊಡ್ತೀನಿ ಅಂತ ಮಾತಾಡಿರ್ತಾನೆ ಸೊ ಅವಾಗ ಇವೇನು ಮಾಡ್ತಾನೆ 10 ಕೊಟ್ಟಿರ್ತಾನೆ ಇನ್ನು 10 ಕೊಡೋದು ಬಾಕಿ ಇರ್ತದೆ ಆಯಿತಾ ಸೊ ಅವ್ರೇನು ಮಾಡ್ತಾರೆ ಸಿಂಪಲ್ಲಾಗಿ ಅಪ್ರೂವ್ಡ್ ಅಂತ ಫೈಲ್ ಹೊರಗೆ ಬರ್ತಾನೆ ಅಂದರೆ ನೀವು ಕೊಟ್ಟ ಮೇಲೆ ನೀವು ಆರ್ಡ್ರ್ ಕೊಟ್ಟ ತಕ್ಷಣ ದುಡ್ಡು ಕೊಡ್ತಾನೆ ಬಾಕಿ ಇದು ಅಂತಂತಾರೆ ಇವು 10 ಲಕ್ಷ ಕೊಟ್ಟಿರ್ತಾನೆ 10 ಲಕ್ಷಕ್ಕೆ ವ್ಯವಹಾರ ಮುಗಿಸ್ಬಿಡುವ ಅಂತೇಳಿ ಅಲ್ಲಿಂದ ಕಾಲು ತಿಳ್ಕೊತಾನೆ ಅವಾಗ ಅವನು ಅಟೆಂಡರ್ ಬರ್ತಾನೆ ಇಲ್ಲ ಇಲ್ಲ ಅದನ್ನು ನೋಟ್ ಹಾಕಬೇಕಂತೆ ಅಂತ ಹೇಳ್ತಾನೆ ಸೊ ಮತ್ತೆ ಫೈಲ್ ವಾಪಸ್ ಒಳಗೆ ತೊಗೊಂಡೋಗ್ತದೆ ಏನು ಮಾಡ್ತಾನೆ ನಾಟ್ ಅಪ್ರೂವ್ಡ್ ಅಂತ ಮಾಡ್ತಾನೆ ಆಯಿತಾ ಆಗಿದ್ದಾಗಿದ್ದು ಮತ್ತೆ ಓಕೆ ಹೋಯ್ ಯಾಕಂದ್ರೆ ನಾವು 10 ಲಕ್ಷ ಕೊಟ್ಟಿಲ್ಲ ಆಮೇಲೆ ಏನು ಮಾಡ್ತಾನೆ ಸಾಯಿಲಿ ಇನ್ನು 10 ಲಕ್ಷ ಕೊಡುವ ಆಳು ಕೊಡ್ತಾನೆ ಮತ್ತೇನು ಮಾಡ್ತಾನೆ ಗೊತ್ತಾ ಏನೂ ಇಲ್ಲ ಅದಕ್ಕೆ ಎನ್ನೋಟಿಗೆ ಈ ಸೇರಿಸ್ತಾನೆ ನೋಟ್ ಅಪ್ರೂವ್ಡ್ ಆಗೋ ಇದು ವಿವರ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಇಂಥವೆಲ್ಲ ಭಾಳ ಚೆನ್ನಾಗಿರ್ತದೆ ಅವರು ನೀವು ಕಾಣ ಏನು ತಿದ್ದಿಲ್ಲ ಏನು ಮಾಡಿಲ್ಲ ಅವರೇ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅಪ್ರೂವ್ ನಾಟ್ ಅಪ್ರೂವ್ ನೋಟ್ ಅಪ್ರೂವ್ ಹೌದು ಹಂಗೆ ಮಾಡಿ ರೀಡು ಹೀಗೆ ಮಾಡಿ ಕೊಡ್ತಾರೆ ಏನು ಮಾಡಬೇಕು ಹೇಳಿ ಅಂಥವ್ರಿಗೆ ಇಂಥವೆಲ್ಲ ಅವಕಾಶ ಕೊಟ್ಟರೆ ಏನಾಗಬೇಕು ಹೇಳ್ರಿ ಹಾಂ ಆವಾಗ ಎಷ್ಟು ಕಷ್ಟ ಆಗತ್ತೆ ಹೇಳೋದು ಅದು ನಮಗೆ ಗೊತ್ತು ಆಯಿತಾ ನಂತರ ನೋ ಡೆಫಿನೇಷನ್ ಆನ್ ಸೇಫ್ಟಿ ರಿಕ್ವೈರ್ಮೆಂಟ್ ಆರ್ ಪರ್ಮಿಟೆಡ್ ಹಜಾರ್ಡಸ್ ಲೆವೆಲ್ ಡೆಫಿನೇಷನ್ ಕೊಟ್ಟಿದ್ರಿ ನೀವು ಯಾವುದು ಹಜಾರ್ಡಸ್ ಅಂತೇಳಿ ದೇ ಹ್ಯಾವ್ ನಾಟ್ ಗಿವನ್ ಎನಿ ಡೆಫಿನೇಷನ್ ಆನ್ ಇಟ್ ಸೊ ಅವಾಗ ಏನಾಯಿತು ನೀವು ಹೆಂಗೆ ಬೇಕಾದ್ರೆ ಹಂಗೆ ಅರ್ಥ ಮಾಡ್ಕೊಳ್ರಿ ಯಾರು ನಿಮಗೇನು ಹೇಳೋದಿಲ್ಲ ಇದು ಹಜಾರ್ಡಸ್ ಅಂದರೆ ಹಜಾರ್ಡಸ್ ಹಜಾರ್ಡಸ್ ಅಲ್ಲ ಅಂದರೆ ಹಜಾರ್ಡಸ್ ಅಲ್ಲ ಸೊ ಓಪನ್ನೆಸ್ಸನ್ನು ಕೊಟ್ಟಾಗ ಏನಾಗುತ್ತೆ ಅವರಿಗೆ ಡಿಸ್ಕ್ರಿಷನ್ ಬಂದೋಗುತ್ತೆ ಆವಾಗ ರೆಮಿಡಿ ತೆಗೋದು ಯಾವಾಗ ಅಲ್ಲಿ ಅಂಡರ್ ದ ಟೇಬಲ್ ವ್ಯವಹಾರ ಇದ್ದರೆ ಹಜಾರ್ಡಸ್ ಆಗುತ್ತೆ ಅಂಡರ್ ದ ಟೇಬಲ್ ಇಲ್ಲಿದ್ರೆ ಹಜಾರ್ಡಸ್ ಆಗೋದಿಲ್ಲ ಹೌದಾ ಸೊ ದಿಸ್ ಇಸ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಷ್ಟೇ ಅದು ಇದಾಗುತ್ತೆ ಹಿಂಗಾಗಿ ಇದು ಒಂದು ದೊಡ್ಡ ಸಮಸ್ಯೆ ಆಮೇಲೆ ಇನ್ನೊಂದು ಏನಂತಾರೆ ಸಫರ್ ಲಾಸ್ ಆರ್ ಡ್ಯಾಮೇಜ್ ಆ್ಯಸ್ ಅ ರಿಸಲ್ಟ್ ಆಫ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಆರ್ ಡೆಫಿಷಿಯನ್ಸಿ ರಿಸೋರ್ಟೆಡ್ ಬೈ ಟ್ರೇಡರ್ ಅಂದರೆ ನೋ ಪರ್ಸೆ ರೂಲ್ ವಿದೌಟ್ ಪ್ರೂಫ್ ಹೇಳುವಂಥದ್ದಿಲ್ಲ ಇವರೇ ಏನಾಗುತ್ತೆ ಈಗ ನೀವು ಲಾಸ್ ಹೇಳ್ತೀರಿ ಡ್ಯಾಮೇಜ್ ಹೇಳ್ತೀರಿ ಅಂತಂತಂದರೆ ನೀವು ಕೊಟ್ರಂತಲ್ಲ ಯು ಹ್ಯಾವ್ ಟು ಪ್ರೂವ್ ದಟ್ ಹೌ ಯು ಹ್ಯಾವ್ ಸಫರ್ಡ್ ದ ಲಾಸ್ ಹೌ ಯು ಹ್ಯಾವ್ ಸಫರ್ಡ್ ದ ಡ್ಯಾಮೇಜ್
only when you establish that you have suffered a loss, you have suffered a damage, then only you have a chance of seeking a remedy. No purse rule illa alli andre purse antandre without proof ನೀವು ಹೇಳಿಬಿಟ್ರೆ ಅಲ್ಲಿ ಒಪ್ಪೋದಿಲ್ಲ. ನೀವು ಪ್ರೂ ಪುರಾವೆ ಕೊಡ್ಬೇಕು ನೀವೇ. ನಮ್ಮ ಮೊದಲೇ ನಮ್ಮ ಜೀವನ ಮಾಡೋದೇ ಕಷ್ಟ ಆಗದೆ ಎಲ್ಲದಕ್ಕೂ ಯಾರ್ಯಾರು ಏನೇನು ಮಾಡ್ತಾರೆ, ಹ್ಞೂ ಅವ್ನು ತಪ್ತಾನೆ ತಪ್ಪನೆ. ಮೊನ್ನೆ ಯಾರು ಬೆಳಗ್ಗೆ ಮುಂಚೆ ಒಂದು ಹುಡುಗಿ ಹೇಳ್ತಿದ್ಲಲ್ಲ ಏನಂತಂದ್ರೆ, ನಾನೆಲ್ಲ ಬೇಸಿಕ್ ಐಟಮ್ ಎಲ್ಲ ಫೋಟೋ ಹೊಡ್ಕೊಂಬೋತೆ ಅಂತೇಳಿ. ಸೊ ಅಂಥವ್ರು ಇದ್ರೆ ಅಡ್ಡಿಲ್ಲ. ಸೊ ನಮಗೆ ನಮ್ಮದೇ ಹೆಚ್ಚಾಗಿರ್ತದೆ. ಈಗ ನಾವು ಒಂದು ಅಂಗಡಿ ಹೋಗ್ತೇವೆ, ಒಂದು ಸಾಮಾನು ಬೇಕಾಗಿರ್ತದೆ ಅರ್ಜೆಂಟಾಗಿ ಕೊಡಿ ಅಂತ ತೊಗೊಂಬಂದಿರ್ತೇವೆ, ನಮ್ಗೆ ಅರ್ಜೆಂಟ್ ಇರ್ತದೆ. ಸೊ ಅದು ಅವ್ರು ಹೆಂಗೆ ಕೊಟ್ಟರು, ರಿಸಿಪ್ಟಲ್ಲಿ ಏನು ಪಾಯಿಂಟ್ ಹಾಕಿದ್ರು, ಏನು ನಾವು ಫೋಟೋ ಹೊಡ್ಕೊಂತ ಕೂತಿರ್ತೇವೇನ್ರಿ. ನಮ್ಗೆ ಆ ಟೈಮಲ್ಲಿ ಕೆಲಸ ಆದರೆ ಸಾಕಾಗಿರ್ತದೆ. ಅಲ್ಲ ಅದು ಅವರು ಅದೇ ಹಂಗೆ ಹೇಳಿ ಒಂದು ಇದೇ ಅಂದ್ರು, ನಾವು ಬರೀ ವಸ್ತುಗಷ್ಟು ನೀವು ಆನ್ಲೈನ್ ಸಾಯ್ಲಿ ರೀ, ನಾವು ಹಿಂಗೆ ಖರೀದಿ ಮಾಡೋಕೆ ಹೋಗ್ತೀವಲ್ಲ. ಜನರಲ್ಲೇ ಹೆಗ್ಲಿಂಗ್ ಎಲ್ಲ ನಾವು ಮಾಡ್ತೀವಿ, ತರಕಾರಿ ಅಂಗಡಿ ಹಂಗೆ ಮಾಡ್ತೀವಿ. ಯಾಕಂದ್ರೆ ಪಾಪ ಅವ್ನು ಬಡವ, ಅವ್ನು 10 ರೂಪಾಯಿ ಕೊಟ್ಟರು 8 ರೂಪಾಯಿ ಕೇಳ್ತಾರೆ, 5 ರೂಪಾಯಿ ಕೇಳ್ತಾರೆ. ಅದೇ ನೀವು ಒಂದು ಇಲೆಕ್ಟ್ರಾನಿಕ್ ಶಾಪಿಗೆ ಹೋದರೆ ಹೆಚ್ಚು ದುಡ್ಡು ಹೇಳ್ದಂಗೆ ಒಂದು ಭಾಳ ಕ್ವಾಲಿಟಿ ಇರ್ತದೆ ತೊಗೊಂಬತ್ತೇವೆ ನಾವು. ನಮ್ಮ ಟೆಂಡೆನ್ಸಿ ಹೆಂಗದೆ ಅಂತಂತಂದರೆ ಚೀಪ್ ಆ್ಯಂಡ್ ಬೆಸ್ಟು. ಚೀಪ್ ಇದ್ದದ್ದು ಬೆಸ್ಟ್ ಇರೋದಿಲ್ಲ, ಬೆಸ್ಟ್ ಇದ್ದು ಚೀಪ್ ಇರೋದಿಲ್ಲ. ಇಂಥ ಸಮಸ್ಯೆಗಳು ನಾವು ಒಳಗಾಕೊಂಡಿರ್ತೇವೆ. ಸೊ ಅಂಥದ್ದೆಲ್ಲ ನಾವು ಮಾಡಿದಾಗ ನಮ್ಗೆ ಯಾವ ರೀತಿ ಇದಾಗ್ಬೋದು ಹೇಳ್ರಿ, ಹೌದಾ? ಸೊ ಇದು ನಮ್ಮ ಒಂದು ಮೆಂಟಾಲಿಟಿಯನ್ನು ತೋರಿಸ್ತದೆ. ನಂತರ ಇನ್ನೊಂದು ಏನಂತಾರೆ ಅಂತಂದರೆ, ನೋ ಪವರ್ ಟು ಕನ್ಸ್ಯೂಮರ್ ಪವರ್ ಟೇಕ್ ಶಿವಮೊಟೋ ಇನಿಷಿಯೇಟಿವ್. ಹಾಗೇಳಿ ಅವನಿಗೆ ಕೊಟ್ಟಿದ್ದಾರೆ, ಡಿಸ್ಟ್ರಿಕ್ಟ್ ಕಮಿಷನರಿಗೆ ಕೊಟ್ಟಿದ್ದಾನೆ. ಆದರೆ ಇವರಿಗೆ ಸ್ವಯಂ ಆಗಿ ತೆಗೆದುಕೊಳ್ಳೋ ಅಧಿಕಾರ ಕೊಟ್ಟಿಲ್ಲ ಅವರು, ಶಿವಮೊಟೋ ಅಧಿಕಾರ ಇಲ್ಲ. ನೀವು ಕಂಪ್ಲೇಂಟ್ ಹಾಕಬೇಕು, ಆಮೇಲೆ ಅದನ್ನು ಪರಿಹಾರ ತಗೋಬೇಕು. ಶಿವಮೊಟೋ ಇವರಿಗೆ ಪವರ್ ಕೊಟ್ಟಿಲ್ಲ. ಆಮೇಲೆ ನೋ ಪವರ್ ಟು ಟೆಂಪ್ರರಿ ರಿಸ್ಟ್ರೈಂಟ್ ಆರ್ ಪಾಸ್ ಸೀಸ್ ಆ್ಯಂಡ್ ಡಿಸಿಟ್ ಆರ್ಡರ್. ಅವರು ಯಾರು ನಮ್ಮ ಹುಡುಗಡೆ ಸಾಹೇಬ್ ಅವರು, ಇಲ್ಲ ಇಂಟ್ರಿಮ್ ಅವಕಾಶ ಉಂಟು ಸೆಕ್ಷನ್ 38 ಕೆಳಗಡೆಗೆ ಅದು ಅವಕಾಶ ಉಂಟು ಅಂತಂದು. ನಮ್ಮದು ಈ ಡಿಸ್ಟ್ರಿಕ್ಟ್ ಫಾರಮಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಇರ್ತಲ್ಲ, ಅವರಿಗೆ ಹಳೆ ಕತೆ ಮರೆತಿರೋದಿಲ್ಲ. ಅವರಿಗೆ ಪ್ರೈಮಾ ಬಿಸಿಯ ಕೇಸ್ ಎಸ್ಟಾಬ್ಲಿಷ್ ಬೇಕಾವು, ಇರ್ರೆಪೇರಬಲ್ ಡ್ಯಾಮೇಜ್ ಆಗಬೇಕು ಅಂತ ಅದು ತಲೆ ಹೊಕ್ಕೊಂಡಿರ್ತದೆ. ಆವಾಗ ಅವರು ಇಶ್ಯೂ ಮಾಡೋದಿಲ್ಲ ಅವರು. ಸೊ ಆ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಇಂಟ್ರಿಮ್ ಆರ್ಡರ್ ಇಶ್ಯೂ ಮಾಡಿದ್ರೆ ಮಾಡ್ತಾರೇನ್ರಿ ಅವರು? ಆ ಹಳೆ ಕತೆನೇ ಹೇಳ್ತಾರೆ ಅವರು. ಸರ್, ಅದಕ್ಕಾಗಿ ಆ ಒಂದು ವಿಚಾರದ ಇದ್ದಾಗ ಏನಾಗುತ್ತೆ, ಓಕೆ ಅನ್ಸುತ್ತೆ ನಮ್ಗೆ. ಅಂದರೆ ಹಾಗಿದ್ದಾಗ ನೋ ಪ್ರಾಬ್ಲಮ್. ಆದರೆ ಅವ್ರು ಹಂಗೆ ಇಲ್ದಿದ್ರೆ, ಅದೇ ಮೆಂಟಾಲಿಟಿ ಇದ್ದವರಿದ್ರೆ ಅವ್ರಿಗೆ ಅದು ಒಪ್ಕೊಳ್ಳಿಕ್ಕಾಗಲ್ಲ. ನೀವು ಟ್ರೇಡಿಂಗ್ ಎಂತ ಬೇಕಾದ್ರೂ ಕೊಟ್ಟರು, ಆ ಹಳೆ ಚಾಳಿ ಎಲ್ಲಿ ಹೋಗ್ತದೆ? ನನ್ನನ್ನು ದೂಷಿಸ್ತೇನೆ ಅಂತ ತಿಳ್ಕೊಬೇಡ್ರಿ, ಅದು ಇರೋ ಫ್ಯಾಕ್ಟ್. ಆ್ಯಸ್ ಎ ಕಾಮನ್ ಮ್ಯಾನ್ ಆಗಿ ಮಾತಾಡ್ತಿದ್ದೀನಿ ನಾನು. ಅದು ಚೇಂಜ್ ಮಾಡಲ್ಲ, ಆ ಮೆಂಟಾಲಿಟಿ ಚೇಂಜ್ ಆಗಿರಲ್ಲ. ಯಾಕೆ ಒಪ್ಪಬೇಕು ಕಾಣ್ತದೆ ಅವರಿಗೆ? ಅವರಿಗೆ ಅಂದರೆ ಎಲ್ಲೋ ಸುಳ್ಳದೆ, ಎಲ್ಲೋ ಸುಳ್ಳದೆ, ನಾನು ಸುಳ್ಳಿಗೆ ನಾನು ಪಾರ್ಟಿ ಯಾಕೆ ಆಗಬೇಕು? ಮನ್ಸು ಎಲ್ಲೋ ಒಂದು ಬದಿಗೆ ಕಾನ್ಷಿಯನ್ಸು ಚುಚ್ಚುತ್ತದೆ. ಹಾಗಾಗಿ ಏನಾಗುತ್ತೆ, ಅವರು ರೆಡಿಯಾಗಿ ಇಂಟ್ರಿಮ್ ಆರ್ಡರ್ ಇಶ್ಯೂ ಮಾಡೋದಿಲ್ಲ. ಅವರು ಮತ್ತೂ ಪ್ರೂಫ್ ತೊಗೊಂಬರ್ರಿ, ಮತ್ತೂ ಪ್ರೂಫ್ ತೊಗೊಂಬರ್ರಿ, ಮತ್ತೂ ಪ್ರೂಫ್ ತೊಗೊಂಬರ್ರಿ ಅಂತಾರೆ. ಸೊ ಅವಾಗ ಏನಾಗುತ್ತೆ, ಅದು ನಮಗೆ ಪ್ರಾಕ್ಟಿಕಲ್ ಡಿಫಿಕಲ್ಟಿ ಆಗ್ತದೆ. ನಂತರದಲ್ಲಿ ಇನ್ನೊಂದು ಏನು ಹೇಳ್ತಾರೆ, ನೋ ಆಪ್ಷನ್ ಟು ಲಾಂಚ್ ಕಂಪ್ಲೇಂಟ್ ಟು ಕನ್ಸ್ಯೂಮರ್ ಫಾರಮ್ ಇಫ್ ಆಲ್ಟರ್ನೇಟಿವ್ ರೆಮಿಡಿ ಎಕ್ಸಿಸ್ಟ್ ಅನ್ನೋದರ್ ಲಾ. ಈಗ ಈ ಕಂಪ್ಲೇಂಟ್ ಇಲ್ಲಿ ಹಾಕೋದೇ ಬೇಡ, ಆಲ್ಟರ್ನೇಟಿವ್ ಉಂಟು ಅಂಥೇಳಿ ಎಲ್ಲೂ ಹೇಳೋದಿಲ್ಲ. ಇಲ್ಲೂ ಹಾಕ್ಕೊಳ್ಳಿ, ಅಲ್ಲೂ ಹಾಕ್ಕೊಳ್ಳಿ. ಇಲ್ಲಿ ನೀವು ಕನ್ಸ್ಯೂಮರ್ ಫಾರಮಿಗೆ ಹಾಕಿದ್ರಂದ್ರೆ ಮತ್ತೆ ಅಲ್ಲಿ ಎಫೆಕ್ಟಿವ್ ಇದ್ದಾಗ ಅಲ್ಲೇ ಹೋಗ್ರಲ್ಲ. ಇತ್ಲಾಗ ಕಂಪ್ಲೇಂಟ್ ಹಾಕ್ರಿ, ಅತ್ಲಾಗ ಹಾಕ್ರಿ ಅಂತಂದ್ರೆ ಸೈಮಲ್ಟೇನಿಯಸ್ಲಿ ಎರಡು ಕಡೆ ನಡ್ತಾ ಇದ್ರೆ. ಈಗ ಅಥವಾ ಅಕಸ್ಮಾತ್ ಆಲ್ಟರ್ನೇಟಿವ್ ರೆಮಿಡಿನೇ ಅಲ್ಲಿ ಇತ್ತು ಅಂದರೆ ಅವಾಗ ಇವ್ರೇನಂತಾರೆ, ನೀವು ಅಲ್ಲೇ ತೊಗೊಳೋಗಿ ಅಂತ. ಅಂದರೆ ನಮ್ಮ ಕೆಲಸ ಈಸಿ ಆಯಿತು ಅಂತ. ಸೊ ಹಾಗಿದ್ದಾಗ ಯಾಕಂದರೆ ಎಲ್ಲ ಫ್ಯಾಕ್ಟ್ಗಳೇನಾಗುತ್ತೆ, ಕಾಂಟ್ರಿವೆನ್ಷನ್ ಇನ್ ಲಾ ಇನ್ ಫೋರ್ಸ್ ಅಂತದೇ ಅಲ್ಲ. ಸೊ ಅವಾಗೇನಾಯಿತು, ಯಾವುದೋ ಒಂದು ಕಾನೂನು ರೆಮಿಡಿ ಇದ್ದೇ ಇರುತ್ತಾ, ಆ್ಯಕ್ಟ್ ಮಾಡಿದ್ಮೇಲೆ ರೆಮಿಡಿ ಇದ್ದೇ ಇರುತ್ತಾ. ಸೊ ಅಲ್ಲಿ ರೆಮಿಡಿ ಅವ್ರು ನೀವು ಕೇಳೋಕೆ ಹೋದ್ಮೇಲೆ ಇಲ್ಲಿ ಅಂತ ಬಂದ ತಕ್ಷಣ ಏನಂತಾರೆ ಅಂತಂದರೆ, ಆಲ್ರೆಡಿ ಯು ಹ್ಯಾವ್ ಸಾರ್ಟ್ ಎ ರೆಮಿಡಿ ಅಂಡರ್ ದೇರ್ ಆ್ಯಂಡ್ ಯು ಮೇ ಗೆಟ್ ರೆಮಿಡಿ ಸಮ್ ಹೋ. ಏನೋ ರೆಮಿಡಿ ಪಡಿತೀರಾ, ಇನ್ ಕೇಸ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ದೆನ್ ಯು ಕಮ್ ಹಿಯರ್. ಹಂಗೆ ಜಾರ್ಕೊಂಡ್ಬಿಟ್ರೆ ಏನಾಗ್ತದೆ ಅವಾಗ? ಸೊ ಅದೊಂದು ಪ್ರಾಬ್ಲಮ್ ಇದೆ ಇವರೇ. ಅದೇ ಅದೇ, ಈಗ ಏನಾಗುತ್ತೆ, ನೀವು ಕೊಡಬೇಕು ಅಂತಂದರೆ ಈಗೇನಾಗ, ನಮ್ಗೆ ಯೂಸ್ವಲ್ ಏನಾಗ್ತದೆ, ನಾವು ಕ್ರಿಮಿನಲ್ ರೆಮಿಡಿ ಸಿವಿಲ್ ರೆಮಿಡಿ ಕೇಳ್ದಂಗೆ ಆಗುತ್ತೆ ಕೋರ್ಟಿಗೆ ಹೋಗಿ. ಈ ಮೆಂಟೆನೆನ್ಸಿಗೆ ಈ ಕಡೆ ಹೋದಾಗ ನಾವು ಕ್ವಿಕ್ ರೆಮಿಡಿ ಅಂಥೇಳಿ CRPC Section 125 ಕೆಳಹೋಗ್ತೇವೆ. ಅದಕ್ಕೆ ಡಿಟೇಲಾಗಿ ನಮ್ಗೆ ಇದ್ರ ಪ್ರಕಾರ ಬೇಕು ಅಂತಂದರೆ ನಾವು ಮತ್ತೆ ಸಿವಿಲ್ ಕೋರ್ಟಿಗೆ ಹೋಗ್ತೇವೆ. ಸೊ ಅದು ಸಾಕಾಗಲಿಲ್ಲ ಹೇಳಿ,
ಆದರೂ ಇಲ್ಲದೆ ಏನು ಮಾಡಿದ್ರೆ 500 ಲಿಮಿಟ್ ಜಾಸ್ತಿ ಮಾಡಿದ್ದಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಈಗ ಅಂದ್ರೆ ಕ್ವಿಕ್ ರೆಮಿಡಿ ಆಗುತ್ತೆ ಸೋ ಒಂದು ಆ ರೀತಿ ಸುಧಾರಣೆ ಈಗ ನಮಗೆ ಕಂಡು ಬರ್ತದೆ ನಂತರ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ನಾನ್ ಇಂಪೋಸಿಷನ್ ಆನ್ ದ ಚೀಫ್ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಆರ್ ಡೈರೆಕ್ಟರ್ ಆಫ್ ಆರ್ಗನೈಸೇಷನ್ ಈಗ ಯಾವುದಾದ್ರು ಒಂದು ಆರ್ಗನೈಸೇಷನ್ಗೆ ರೆಸ್ಪಾನ್ಸಿಬಿಲಿಟಿ ಅಂತ ಹಾಕಿದ ಮೇಲೆ ನಾವು ಕಂಪನಿ ಆ್ಯಕ್ಟಲ್ಲಿ ಏನು ಮಾಡ್ತೇವೆ ಲಿಫ್ಟಿಂಗ್ ಆಫ್ ದ ಕಾರ್ಪೊರೇಟ್ ವೀಲ್ ಅಂತ ಮಾಡ್ತೇವೆ ಇಲ್ಲಿ ಯಾಕೆ ಮಾಡೋದಿಲ್ಲ ನೀವು ಕಂಪನಿ ಆ್ಯಕ್ಟಲ್ಲಿ ಲಿಫ್ಟಿಂಗ್ ಆಫ್ ದ ಕಾರ್ಪೊರೇಟ್ ವೀಲ್ ಮಾಡಿ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಆ್ಯಕ್ಟ್ ಅಂತ ನಾವು ವೆರಿಫೈ ಮಾಡ್ತೇವೆ ಇಲ್ಲೇನು ಮಾಡಿದರೆ ಕಾರ್ಪೊರೇಷನ್ಗೆ ಲೈಬಿಲಿಟಿ ಆಗ್ತಾರೆ ಅದು ಹಿಂದ್ಗಡೆ ಕಳ್ಳೆ ಯಾರಿರ್ತಾನೆ ಇದಿವ್ರು ಇರ್ತಾರೆ ಸೊ ಅವ್ರ ಮೇಲೆ ನೀವು ಹಾಕೋದಿಲ್ಲ ಬರಡನ್ನು ಸೊ ಅದು ಒಂದು ನಮಗೆ ಇಲ್ಲಿ ಕಾಣ್ತಾ ಇರುವಂಥ ವಿಚಾರ ನಂತರದಲ್ಲಿ ಇನ್ನೊಂದು ಏನಂತಾರೆ ನಾನ್ ಕಂಪ್ಲೈನ್ಸ್ ಆಫ್ ಟೈಮ್ ಸ್ಪೆಸಿಫೈಡ್ ಫಾರ್ ಡಿಸ್ಪೋಸಲ್ ಆಫ್ ಡಿಸ್ಪ್ಯೂಟ್ 90 ದಿವಸದಲ್ಲಿ ಮುಗಿಸ್ಬೇಕು ಅಂತಾರೆ 90 ದಿವಸದಲ್ಲಿ ಮುಗಿಸ್ಲಿಕ್ಕೆ ಯಾವಾಗಾದ್ರೂ ಆಗ್ತದೇನ್ರಿ ಇನಿಷಿಯಲ್ ಸ್ಟೇಜಲ್ಲಿ ಆಗಿದೆ ಅವರೇ ಡಿಸ್ಟ್ರಿಕ್ಟ್ ಫಾರಮಲ್ಲಿ 92% ಕೇಸ್ಗಳು ರಿಸಾಲ್ವ್ ಆಗಿದ್ದಾವೆ ಭಾಳ ಇನಿಷಿಯಲ್ ಸ್ಟೇಜಲ್ಲಿ ಆಮೇಲೆ ಸ್ಟೇಟಲ್ಲಿ 80% ಆಗಿದ್ದಾವೆ ನ್ಯಾಷನಲಲ್ಲಿ 87% ಆಗಿದೆ ಆದರೆ ಕೊನೆಗೆ ಏನಾಗಿದೆ ಅಂತಂದರೆ ಕನಿಷ್ಠ 1-3 ವರ್ಷ ಬೇಕು ಇವೆಲ್ಲ ಪ್ರಕ್ರಿಯೆಗಳು ಮುಗಿಲಿಕ್ಕೆ ಸೊ ಅವಾಗೇನಾಯಿತು ನಮಗೆ 90 ಡೇಸ್ ಎಲ್ಲೋಯಿತು ಸೊ ಅದು ಒಂದು ಇದರದ್ದು ಡ್ರಾಬ್ಯಾಕ್ ಅಂತ ನಾವು ಹೇಳ್ಬೋದು ಆಮೇಲೆ ನಾನ್ ಜಸ್ಟಿಸಿಬಿಲಿಟಿ ಆಫ್ 6 ರೈಟ್ಸ್ ಕನ್ಫರ್ಡ್ ಅಂಡರ್ ಸೆಕ್ಷನ್ 2N 2.9 ಆಫ್ ದಿ CPC ರೈಟ್ ಟು ಚೂಸ್ ಸೇಫ್ಟಿ ಇನ್ಫಾರ್ಮ್ಡ್ ಹರ್ಡ್ ರಿಡ್ರೆಸ್ಡ್ ಅಂಡ್ ಎಜುಕೇಟೆಡ್ ಈಗ ನಿಮ್ಗೆ ಹಕ್ಕು ಕೊಟ್ಟ ಮೇಲೆ ಜಸ್ಟಿಫೈಯಬಲ್ ಆಗಬೇಕಲ್ಲ ನಾವೀಗ ಹಂಗೆ ಫಂಡಮೆಂಟಲ್ ರೈಟ್ಸ್ ಎಲ್ಲ ಈಗ ಅಲ್ಲೇ ಹೇಗಿದೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಫಂಡಮೆಂಟಲ್ ರೈಟ್ಸ್ ಇದೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದೆ ಫಂಡಮೆಂಟಲ್ ಡ್ಯೂಟೀಸ್ ಅದೇ ಫಂಡಮೆಂಟಲ್ ರೈಟ್ಸ್ ಮಾತ್ರ ಜಸ್ಟಿಫೈಯಬಲ್ ಪಾರ್ಟ್ 4 ಕೊಟ್ಟಿದ್ದು ಪಾರ್ಟ್ 4A ಕೊಟ್ಟಿದ್ದು ಜಸ್ಟಿಫೈಯಬಲ್ ಅಲ್ಲ ಸೊ ಇಲ್ಲಿ ನೀವೇನು ಮಾಡಿದ್ರಿ ರೈಟ್ ಕೊಟ್ಟ್ರಿ ಜಸ್ಟಿಫೈಬಿಲಿಟಿ ಫ್ಯಾಕ್ಟರ್ ಕೊಟ್ಟಿಲ್ಲ ಅವಾಗ ಏನು ಮಾಡಬೇಕು ಸೊ ಅದಕ್ಕೊಂದು ಕ್ಲರಿಫಿಕೇಶನ್ ಬೇಕಲ್ಲ ಸೊ ಆ ಕ್ಲರಿಫಿಕೇಶನ್ ಎಲ್ಲಾದರೂ ಒಂದು ಕಡೆ ಕೊಟ್ಟರೆ ಏನು ಮಾಡ್ಬೋದು ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಬೋದು ನಂತರ ಇಗ್ನೋರ್ ದ ರೈಟ್ ಟು ಹೆಲ್ದಿ ಎನ್ವಿರಾನ್ಮೆಂಟ್ ಇದು ಎಲ್ಲಿ ಉಂಟು ಗೊತ್ತಾ ಆ್ಯಸ್ ರಿಕಗ್ನೈಸ್ಡ್ ಬೈ ದ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಕನ್ಸ್ಯೂಮರ್ ಯೂನಿಯನ್ಸ್ ಸೊ ಅದ್ರ ಕೆಳಗಡೆಗೆ ಏನು ಹ್ಯೂಮನ್ ಎನ್ವಿರಾನ್ಮೆಂಟ್ ಬೇಕು ಅಂತ ಹೇಳ್ತೀವಿ ಸೊ ಈಗ ಅವಳು ಯಾರೋ ಫಸ್ಟ್ ಯಾರೋ ಬೆಳಗ್ಗೆ ಮುಂಚೆ ಹೇಳಿದ್ರಲ್ಲ ಕೆಲವೊಂದು ವಸ್ತುಗಳನ್ನು ಅಮೆಜಾನು ಅವ್ರು ಮಾಡಿದಾಗ ಪ್ಯಾಕಿಂಗಿಗೆಲ್ಲ ಹೋಗಿತ್ತಲ್ಲ ಆ ಡಸ್ಟ್ಬಿನ್ ತೆಗೆದು ಸೊ ಅದಕ್ಕೇನಾದ್ರು ರೆಮಿಡಿ ಇದೆಯಾ ನಿಮ್ಮಲ್ಲಿ ಅದಕ್ಕೂ ಲೈಬಿಲಿಟಿ ಹಾಕಿದ್ದೀರಾ ಹಾಕಲಿಲ್ಲ ಸೊ ಅದಲ್ಲೇ ಉಳ್ಕೊಂಡಿದೆ ಅದು ಅಲ್ಲಿ ಬೇರೆ ರೆಮಿಡಿದು ನೀವು ಹೊಂದಬೇಕು ಹೌದಾನೆ ಸೊ ಹಾಗಾಗಿ ಅದು ಒಂದು ಇಫೆಕ್ಟ್ ನಂತರದಲ್ಲಿ ಇಗ್ನೋರ್ ದ ರೈಟ್ ಟು ಅದಲ್ಲ ಪ್ರಾಬ್ಲಮ್ ಆಕರಿಂಗ್ ಇನ್ ರಿಲೇಷನ್ ಟು ಕಂಪ್ಲೇಂಟ್ಸ್ ಆಫ್ ಆರ್ಡರ್ ಬ್ಯಾನ್ಡ್ ಬೈ ದ ಕನ್ಸ್ಯೂಮರ್ ಕೋರ್ಟ್ಸ್ ಸೊ ಏನಾಗ್ತದೆ ಗೊತ್ತಾ ಇವನ್ ಇಫ್ ಇಟ್ ಪಾಸಸ್ ಅನ್ ಆರ್ಡರ್ ಟೈಮ್ ಆಯ್ತೇನ್ರಿ ಉಂಟ ಅಲ್ಲ ಈಗ ಇವನ್ ಇಫ್ ಇಟ್ ಪಾಸಸ್ ಅನ್ ಆರ್ಡರ್ ದ ಮೂಮೆಂಟ್ ಇಟ್ ಪಾಸಸ್ ಅನ್ ಆರ್ಡರ್ ವಾಟ್ ಹ್ಯಾಪನ್ಸ್ ದೇ ಸೀಕ್ ಎ ರಿಟ್ ಹೈಕೋರ್ಟ್ನವರು ರಿಟ್ ಕೊಡ್ತಾರೆ ಇವ್ರು ಸರಿ ಇಲ್ಲ ಅದು ಸಬ್ಸ್ಟೆನ್ಷಿಯಲ್ ಕ್ವಶನ್ ಆಫ್ ಲಾ ಅದು ಇಂಟರ್ಪ್ರಿಟೇಷನ್ ಸರಿ ಇಲ್ಲ ಅಂತೇಳಿ ಅವ್ರು ರಿಟ್ ತೊಗೊಂಬರ್ತಾರೆ ಹೌದಾನೆ ಅಂದರೆ ಯಾಕಂದರೆ ಕೋರ್ಟ್ ಹೇಳೋ ಮೀನಿಂಗ್ ಅದೆಲ್ಲ ಕ್ವಾಸಿ ಜುಡಿಷಿಯಲ್ ಪವರ್ ಅದೆಲ್ಲ ಸೊ ಆಟೋಮೆಟಿಕಲಿ ರಿಟ್ ಕೊಟ್ಟೇ ಕೊಡ್ತಾರೆ ರಿಟ್ ಆಫ್ ಸರಿ ಹೋಗಿರ್ತದೆ ನಾವು ಡಿಟರ್ಮೈನ್ ಮಾಡ್ತೇವೆ ಅಂತಾರೆ ಸೊ ಬೈ ದ ಟೈಮ್ ಯು ಡಿಟರ್ಮೈನ್ ಇಟ್ ದ ಮ್ಯಾಟರ್ ಇಸ್ ಪೆಂಡಿಂಗ್ ಸೊ ಅವಾಗ ಏನು ಮಾಡ್ದಂಗೆ ಆಯ್ತು ನೀವು ಇಷ್ಟೆಲ್ಲ ಮಾಡಿ ಹೌದಾ ಸೊ ಹಾಗಾಗಿ ಇವೆಲ್ಲ ನಾನು ಕಂಡಂಥ ಕೆಲವೊಂದು ಓವರ್ಆಲ್ ಸೆನ್ಸಲ್ಲಿ ಸರ್ ಹೇಳಿದ ಮೇಲೆ ಇಡೀ ಆ್ಯಕ್ಟನ್ನು ಜಾಲಾಗ್ಬಿಟ್ಟಿದ್ದೀನಿ ನಾನು 4-5 ಸಲ ಓದಿ ಇದನ್ನ ಎಲ್ಲದ ಡಿಫೆಕ್ಟ್ಗಳು ಹುಡುಕಿದ್ದೀನಿ ನಾನು ಹುಡುಕಿ ಇದೆಲ್ಲ ನನಗೆ ಏನೇನು ಡೌಟ್ ಬಂದದ ಎಲ್ಲ ಎತ್ತಿದ್ದೀನಿ ನಾನು ಯಾಕೆಂದರೆ ಇಲ್ಲಾಂದ್ರೆ ಏನಾದ್ರು ಹೇಳಬೇಕಾದ್ರೆ ಸಸ್ಟಿಫೈ ಮಾಡಬೇಕು ಇಲ್ಲಾಂದರೆ ಹೇಳಬಾರ್ದು ನಂದು ಒಂದೇ ತೆರೆ ನಮಗೆ ಸರಿ ಓಕೆ ಹಾಂ ಸೊ ಈಗ ಸಜೆಷನ್ಸ್ ಏನು ಕೊಡ್ಬೋದು ಹೇಳಿ ಒಂದನೇದು ಎಕ್ಸ್ಪಾನ್ಷನ್ ಆಫ್ ಸ್ಕೋಪ್ ಆಫ್ ಸೆಕ್ಷನ್ 27 ಆ್ಯಂಡ್ ಸೆಕ್ಷನ್ 242 ಕನ್ಸ್ಯೂಮರ್ ಹೇಳುವಂಥ ಪದವದ ವ್ಯಾಪ್ತಿ ಜಾಸ್ತಿ ಮಾಡಬೇಕು ಅಂದರೆ ಹೆಂಗೆ ಜಾಸ್ತಿ ಮಾಡಬೇಕು ಹೇಳಿ ನೀವು ಕೇಳೋದು ನನಗೆ ಸೊ ಹೇಗಂತಂದ್ರೆ ಈಗ ನೀವೇನಂತೀರಿ ಕನ್ಸ್ಯೂಮರ್ ಅಂದ ತಕ್ಷಣ ಏನಾಗಬೇಕು ಒನ್ ಹೂ ಅವೇಲ್ಸ್ ದ ಸರ್ವಿಸ್ ಆರ್ ಒನ್ ಹೂ ಬೈಸ್ ದ ಗೂಡ್ಸ್ ವಿತ್ ಪೇಮೆಂಟ್ ಪಾರ್ಟ್ ಪೇಮೆಂಟ್ ಡೆಪರ್ಡ್ ಪೇಮೆಂಟ್ ಎಕ್ಸೆಪ್ಟ್ ಕಮರ್ಷಿಯಲ್ ಪರ್ಪಸ್ಸು ಅಂತ ಹೇಳಿದ್ರು
ಸೊ ಅವಾಗ ಇದನ್ನೇನು ಮಾಡಬೇಕು ಅಂತಂದರೆ ಈ ಕನ್ಸ್ಯೂಮರ್ ಹೇಳುವಂಥ ಏನು ಟರ್ಮಿನಾಲಜಿ ಅದಲ್ಲ ಅದನ್ನು ಇತರ ಅಂದರೆ ಬ್ರಾಡರ್ ಪರ್ಸ್ಪೆಕ್ಟಿವ್ ತೊಗೊಂಡಾಗ ನಾವು ಇದಕ್ಕಷ್ಟೇ ಕನ್ಫೈನ್ ಮಾಡಬಾರ್ದು. ತೊಂದರೆ ಏನಾಗಬೇಕು, ಅವನು ಯಾವುದೇ ರೀತಿಯಾಗಿ ಡಿಫೆಕ್ಟಿವ್ ಗೂಡ್ಸನ್ನು ತೊಗೊಂಡಾಗ ಅಥವಾ ಯಾವುದೇ ರೀತಿಯಲ್ಲಿ ಸರ್ವಿಸಲ್ಲಿ ನ್ಯೂನತೆ ಆದಾಗ ನೀವು ಅದನ್ನು ಫೈಂಡ್ ಔಟ್ ಮಾಡಬೇಕು, ಅದನ್ನು ಎಕ್ಸ್ಕ್ಲೂಡ್ ಮಾಡುವಂಥ ಪ್ರಶ್ನೆ ಮಾಡಬಾರ್ದು. ಸೊ ಅವಾಗ ಏನಾಗ್ತದೆ, ಹೆವಿ ಆಗುತ್ತೆ, ಬರ್ಡನ್ ಹೆವಿ ಆಗ್ತಾರೆ, ಅದು ಒಪ್ಕೊಳ್ಳೋಣ. ಆದರೆ ನೀವು ಹಿಂಗೆ ಕನ್ಫೈನ್ ಮಾಡಿದ ತಕ್ಷಣ ಏನಾಗುತ್ತೆ, ನೀವು ಯಾವ ಸೆನ್ಸಲ್ಲಿ ಆ ಕನ್ಸ್ಯೂಮರನ್ನು ಕನ್ಫೈನ್ ಮಾಡ್ತೀರಿ ಹೇಳುವಂಥದ್ದು ಬರ್ತದೆ. ಆಮೇಲೆ ಇನ್ನೇ ಕನ್ಸ್ಯೂಮರ್ ಅಂತಂದಾಗ ಮತ್ತೊಂದು ನಿಮ್ಗೆ ನೆನಪಾಗೋದು, ಟ್ರೈ ಆ್ಯಕ್ಟ್ ಕೆಳಗಡೆಗೆ ಒಂದು ಪಾಯಿಂಟ್ ಇದೆ, ಏನಪ್ಪ ಅಂತಂತಂದರೆ ಅಲ್ಲಿ ಟೆಲಿಕಮ್ಯುನಿಕೇಷನ್ ಸರ್ವಿಸ್ ಅಂತ ಇದೆ. ನೀವಿಲ್ಲಿ ಅಂತ ಕೊಟ್ಟಿದ್ದೀರಾ, ಆನ್ಲೈನು ವೆಬ್ಸೈಟು ಹಿಂಗೆ ಮಾಡ್ತೀರ, ಆದರೆ ಅಲ್ಲಿ ಬ್ರಾಡರ್ ಡೆಫಿನೇಷನ್ ಹೇಳುವಂಥದ್ದು ವೆಬ್ಸೈಟು ಆನ್ಲೈನು ಎಲ್ಲ ಆಸ್ಪೆಕ್ಟ್ಗಳು ಅಲ್ಲೇನು ಮಾಡಿದ್ದಾರೆ, ಬ್ರಾಡರ್ ಲೈನಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಯಾಕೆ ನೀವು ಇಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ, ಅವಾಗ ಏನಾಗ್ತದೆ, ಹಿ ವಿಲ್ ಬಿಕಮ್ ದ ಕನ್ಸ್ಯೂಮರ್. ಸೊ ಆ ಸೆನ್ಸಲ್ಲಿ ಅದನ್ನು ವೈಡ್ರ್ನೆಸ್ಸನ್ನು ತೊಗೊಂಬಂದರೆ ಅವಾಗೇನಾಗತ್ತೆ, ಸರ್ವಿಸ್ ಹೇಳಪ್ಪದು. ಆಮೇಲೆ ಸರ್ವಿಸ್ ಹೇಳೋದಕ್ಕೆ ಕೆಲವೊಂದು ಗೌರ್ಮೆಂಟ್ ಹಾಸ್ಪಿಟ್ಲು ಇವನ್ನೆಲ್ಲ ಬಿಟ್ಟಿದ್ದೀರಾ, ಸೊ ಅದನ್ನು ಕೂಡ ಏನು ಮಾಡಬೇಕು, ಇದ್ರ ವ್ಯಾಪ್ತಿಗೆ ತರಬೇಕು. ಅವಾಗೇನಾಗತ್ತೆ, ವಿ ಮೇ ಹ್ಯಾವ್ ಎ ಸರ್ವಿಸ್ ಇನ್ ಟೈಮ್ ಆಗೋ ಚಾನ್ಸಸ್ ಇರ್ತದೆ. ನೀವು ಅವ್ರಿಗೆ ಓಪನ್ ಬಿಟ್ಬಿಟ್ರೆ ಏನಾಗ್ತದೆ, ನಾವು ಏನು ಮನ್ಮಾಡಿ ಮಾಡಿದ್ದೆ ನಿಜ ಅಂದರೆ ಕುರಿಗಳು ಸೋರ್ ಕುರಿಗಳು ಅಂದಂಗೆ, ನೀವು ಏನು ಮಾಡಿದ್ರು ನಾವು ಮಾಡಿಸ್ಕತ್ತೀವಿ, ಯಾಕಂದ್ರೆ ನೀವು ನಮ್ಮ ಪುಕ್ಕಟ್ಟು ಕೊಡ್ತೀರಿ ಅನ್ನದಾತರು ಅಂತ. ಹಂಗಾಗತ್ತೆ, ಅವಾಗ ಅವರಿಗೂ ನಾವು ಏನೋ ಕೆಲಸ ಮಾಡಿದ್ರೆ ಹಿಡ್ಕೊತಾರೆ ಅಂತಿದ್ರೆ ಅವ್ರೇನು ಮಾಡ್ತಾರೆ, ಸ್ವಲ್ಪ ಕಾಳಜಿಯಿಂದ ತಮ್ಮ ಕೆಲಸವನ್ನು ಮಾಡ್ತಾರೆ. ನಂತರ ಎಂಪವರ್ ಟು ಪಾಸ್ ಇಂಟ್ರಿಮ್ ಆರ್ಡರ್ ಇನ್ ಟೈಮ್. ಅದು ವಿಚಾರ ಮಾಡಿ ಜಾಸ್ತಿ ಹೊತ್ತು ಮಾಡಿದಾಗ ಏನಾಗುತ್ತೆ, ಈಗ ವೆನ್ ಹಾರ್ಸ್ ಇನ್ ಈಸ್ ಇನ್ಸೈಡ್ ದ ಸ್ಟೇಬಲ್ ಯು ಮೇ ಲಾಕ್ ಇಟ್ ಪ್ರಾಪರ್ಲಿ, ಇಫ್ ಇಟ್ ಈಸ್ ಸ್ಟೋಲನ್ ದೆನ್ ವಾಟ್ ಈಸ್ ದ ಯೂಸ್ ಆಫ್ ಲಾಕಿಂಗ್ ದಟ್ ಸ್ಟೇಬಲ್. ಕುದುರೆ ಅಲ್ಲಿರೋವರೆಗೆ ನೀವು ಲಾಕ್ ಹಾಕಿಟ್ರೆ ಯಾರು ತೊಕೊಂಡು ಹೋಗೋದಕ್ಕೆ ಕಾಯ್ಬೋದು, ಕುದುರೆ ಯಾರು ಹೊಡ್ಕೊಂಡು ಹೋದ್ಮೇಲೆ ದೊಡ್ಡ ಇಷ್ಟು ದೊಡ್ಡ ಬೀಗ ತಂದಕ್ಕೆ ಹಾಕಿಟ್ರೆ ಅಲ್ಲಿ ಕುದುರೆನೇ ಇಲ್ಲ, ಅದನ್ನು ಚಾವಿ ಹಾಕಿಟ್ಟೆ ಅಂತ ಪ್ರಯೋಜನ, ಯಾರು ಕದಿಯಿರಲಿಲ್ಲ, ಅದು ನಿಮ್ಮ ಲಾಕು ಬೇಡ ಏನು ಬೇಡ, ಹಂಗಿಟ್ಟರು ಯಾರು ಕದಿಯಿರಲಿಲ್ಲ, ಹೌದಾನೆ. ಹಂಗಾಗಿ ಏನಾಗುತ್ತೆ, ಇದು ಒಂದು ರೀತಿ ಪ್ರಾಬ್ಲಮ್. ಆಮೇಲೆ ಎಂಪವರ್ ಟು ಟೇಕ್ ಸುಯೋಮ್ಯಾಟೋ ಆ್ಯಕ್ಷನ್, ಸೊ ಅದನ್ನು ಸ್ವಯಂ ಆಗಿ ಪ್ರಕ್ರಿಯೆಯನ್ನು ಜರುಗಿಸಲಿಕ್ಕೆ ಒಂದು ಅವಕಾಶ ಬೇಕು. ನಂತರ ಎಂಪವರ್ ಟು ಪಾಸ್ ಸೀಸ್ ಆ್ಯಂಡ್ ಡೆಸಿಸ್ಟ್ ಆರ್ಡರ್ ಅಗೇನ್ಸ್ಟ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ಅಲ್ಲಿ ಮೂರು ಶಬ್ದ ಇದೆ ಅವರೇ, ಭಾಳ ಕನ್ಫ್ಯೂಸಿಂಗ್ ಶಬ್ದ ಅದು, ಅನ್ಫೇರ್ ಕಾಂಟ್ರಾಕ್ಟು, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸು, ಆಮೇಲೆ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸು. ಮೂರು ಶಬ್ದ ಅದಲ್ಲೇ, ಒಂದು ಶಬ್ದ ಇಲ್ಲ ಇವರೇ. ಅನ್ಫೇರ್ ಕಾಂಟ್ರಾಕ್ಟನ್ನು ನಾವೇ ತಂತ ಹೆಂಗೆ ಬಳಸ್ತೀವಿ ಅಂತಂದರೆ, ವೆನ್ ಎ ಸೆಲ್ಲರ್ ಈಸ್ ಇನ್ ಎ ಡೊಮಿನಿಯರಿಂಗ್ ಪೊಸಿಷನ್, ಹೀ ಟ್ರೈಸ್ ಟು ಇಂಪೋಸ್ ದ ಕಂಡೀಷನ್ ಆನ್ ದ ಬಾಯರ್ ಆರ್ ದ ಪರ್ಸನ್ ಹೂ ಇಂಟೆಂಡ್ಸ್ ಟು ಹ್ಯಾವ್ ಎ ಸರ್ವಿಸ್. ಅಂತಂದರೆ ಈಗ ಅವ್ನು ಎಷ್ಟು ಅಮೌಂಟ್ ಹೇಳ್ತಾನೆ ನಾವು ಅಷ್ಟು ತೊಗೊತೀವಿ, ನಮ್ಗೆ ಅನಿವಾರ್ಯತೆ ಇರ್ತದೆ. ಆಮೇಲೆ ಟರ್ಮ್ಸನ್ನು ಅವ್ನು ಬೇಕಾದಂಗೆ ಟರ್ಮ್ ಚೇಂಜ್ ಮಾಡ್ತಾನೆ ಅವನು, ಅದಕ್ಕೆ ನಾವೇನಂತೇವೆ ಅನ್ಫೇರ್ ಕಾಂಟ್ರಾಕ್ಟ್ ಅಂತ ಹೇಳ್ತೇವೆ. ಈ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಂತಂತಂದರೆ ಮ್ಯಾನಿಪ್ಯುಲೇಷನ್ ಆಫ್ ದ ಪ್ರೈಸ್ ಆರ್ ಡಿಲಿವರಿ ಸಿಸ್ಟಮ್, ಅದಕ್ಕೆ ನಾವು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಅಲ್ಲಿ ತರ್ತೇವೆ. ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಅಂತಂದರೆ ನೀವು ನಮ್ಮ ಹತ್ರ ವ್ಯಾಪಾರ ಮಾಡ್ತಾರೆ, ಇಫ್ ಎಟ್ ಆಲ್ ಯು ವಾಂಟ್ ಟು ಡೂ ಎ ಬಿಸ್ನೆಸ್ ವಿತ್ ಮೀ ಆರ್ ಟ್ರೇಡ್ ವಿತ್ ಮೀ, ಯು ಹ್ಯಾವ್ ಟು ಬೈ ಆಲ್ ದೀಸ್ ಪ್ರಾಡಕ್ಟ್ಸ್ ಆ್ಯಂಡ್ ಯು ಶಾಲ್ ನಾಟ್ ಬೈ ಎನಿ ಅದರ್ ಪ್ರಾಡಕ್ಟ್ ಫ್ರಮ್ ಎನಿವೇರ್. ಸೊ ಅದೆಲ್ಲೂ ತೊಗೋಬಾರ್ದು, ನನ್ನ ಹತ್ರ ತೊಗೋಬೇಕು ಅಂದಾಗ ರಿಸ್ಟ್ರಿಕ್ಟ್, ಆಮೇಲೆ ಇಂಥದೇ ವ್ಯಾಪಾರ ಇಲ್ಲಲ್ಲೇ ಮಾಡಬೇಕು ನೀವು, ಅವಾಗೇನಾಯಿತು ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಹಂಗಾಗುತ್ತೆ. ಅಥವಾ ನಮ್ಗೆ ಆ ಬೇಸಿಕ್ ಡಿಫ್ರೆನ್ಸ್ ಗೊತ್ತಿರಬೇಕು. ಅನ್ಫೇರ್ ಕಾಂಟ್ರಾಕ್ಟ್, ಆಮೇಲೆ ಅನ್ಫೇರ್ ಕಾಂಟ್ರಾಕ್ಟಿಗೆ ಏನು ಮಾಡಿದಾರೆ ಅಂತಂದರೆ, ದಿಸ್ ಮ್ಯಾಟರ್ ಕೆನಾಟ್ ಬಿ ಟೇಕನ್ ಅಪ್ ಬಿಫೋರ್ ದ ಡಿಸ್ಟ್ರಿಕ್ಟ್ ಕಮಿಷನ್, ಇಟ್ ಶುಡ್ ಬಿ ಟೇಕನ್ ಐದರ್ ಬಿಫೋರ್ ದ ಸ್ಟೇಟ್ ಕಮಿಷನ್ ಆರ್ ನ್ಯಾಷನಲ್ ಕಮಿಷನ್. ಏನಾಗಿದೆ, ಅನ್ಫೇರ್ ಕಾಂಟ್ರಾಕ್ಟ್ ಮಾತ್ರ ನಿಮಗೆ ಜಿಲ್ಲಾ ಆಯೋಗಕ್ಕೆ ಹೋಗಿ ಬರೋದಿಲ್ಲ, ಏನಿದ್ರೂ ರಾಜ್ಯ ಆಯೋಗ ರಾಷ್ಟ್ರ ಆಯೋಗಕ್ಕೆ ಮಾತ್ರ ಹೋಗ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಉಳಿದದ್ದೆರಡು ಪ್ರಾಬ್ಲಮ್ ಇಲ್ಲ, ಇವರು ಹೋಗ್ಬೋದು ನೀವು ಯಾವುದಕ್ಕೆ. ಸೊ ಹಾಗಾಗಿ ಅಲ್ಲಿ ಸೀಸ್ ಆ್ಯಂಡ್ ಡಿಸಿಸ್ಟ್ ಅಂತಂದರೆ ಏನಂತಂದರೆ, ಫಾರ್ ದ ಟೈಮ್ ಬೀಯಿಂಗ್ ಯು ಶಲ್ ನಾಟ್ ಡೀಸ್ ಟ್ರೇಡ್ ಅಂಟಿಲ್ ದಿಸ್ ಮ್ಯಾಟರ್ ಇಸ್ ಡಿಟರ್ಮೈನ್ಡ್. ಅದನ್ನು ತಂದುಬಿಟ್ರೆ ಆಟೋಮೆಟಿಕ್ಲಿ ಅವ್ರ ಕಂಟ್ರೋಲ್ ಜುಟ್ಟ ಇವ್ರ ಕೈಲಿ ಬರ್ತದೆ. ಸೊ ಅದು ಮಾಡಲಿಲ್ಲ ಅಂದ್ರೆ ಏನು ಮಾಡ್ತಾರೆ, ನಾವು ಮಾಡೋದು ಮಾಡ್ತಾ ಇರ್ತಾರೆ, ಅವ್ರು ಆರ್ಡರ್ ಕೊಡ್ತಾನೆ ಇಟ್ಕೊಳ್ಳಿ ಅಂತೇಳಿ ಕೊನೆಗೆ ಆದ್ಮೇಲೆ ನೋಡ್ಕೊಂಡ್ರೆ ಆಯಿತು, ಟೈಮ್ ಎಷ್ಟು ಕಳಿಬೇಕು ಅಂತಕ್ಕಂದರೆ ಅಲ್ಲಿ ಏನು ಮಾಡಿದ್ರು ಜುರುಡಿಕ್ಷನನ್ನು ಎಲ್ಲ ಬದಿಂದು ಕೊಟ್ಕೊಂಡು ಕೂತ್ಕೊಂಡಾರೀಗ. ಏನಾಗಿತ್ತು ಅಂತಂದರೆ, ಇಲ್ಲೇನಾಗದೆ ದ ಕಂಪ್ಲೇಂಟ್ ಕ್ಯಾನ್ ಬಿ ಫೈಲ್ಡ್ ಬಿಫೋರ್ ದಟ್ ಕನ್ಸ್ಯೂಮರ್ ಕಮಿಷನ್ ವ್ಯಾರ್ ಪ್ಲೇಂಟಿವ್ ಹ್ಯಾಸ್ ಎ ಪ್ಲೇಸ್ ಆಫ್ ರೆಸಿಡೆಂಟ್ ಆರ್ ಎ ಪ್ಲೇಸ್ ಆಫ್ ಬಿಸ್ನೆಸ್ ಆರ್ ಕಾಸ್ ಆಫ್ ಆ್ಯಕ್ಷನ್. ಆಮೇಲೆ ಅದೇ ಸೈಡಿಗೆ ಇತ್ತ ಬದಿಗೆ ವ್ಯಾರ್ ಡಿಪೆಂಡೆಂಟ್ ಹ್ಯಾಸ್ ಎ ಪ್ಲೇಸ್ ಆಫ್ ಬಿಸ್ನೆಸ್ ವ್ಯಾರ್ ಹಿ ರಿಸೈಡ್ಸ್ ವ್ಯಾರ್ ಕಾಸ್ ಆಫ್ ಆ್ಯಕ್ಷನ್. ಸೊ ಹಿಂಗೆ ಏನಾಗುತ್ತದೆ, ಅವ್ನು ಬೇಕಾರೆ ಅವ ಆಟ ಆಡ್ತಾನೆ, ಇವ್ನು ಬೇಕಾರೆ ಇವ್ನು ಆಟ ಆಡ್ತಾನೆ. ಈ ಕಡೆ ಇವ್ನಿಗೆ ಜಸ್ಟಿಫೈ ಮಾಡಿದ್ರು ಮೊದಲು ಡಿಪೆಂಡೆಂಟ್ ಅಷ್ಟೇ ಇತ್ತು,
ಈಗ ಇವನ್ ಕ್ರೆಡಿಟ್ಗಳು ಕೊಟ್ಕೊಂಡಿದ್ದೀರ. ಸೊ ಅವಾಗ ಯಾರು ಯಾಪದಿಂದ ಬರ್ತಾರೆ ಹೇಳುವಂಥದ್ದು ಸ್ವಲ್ಪ ಏನಾಗ್ತಾರೆ, ಕೆಲವೊಮ್ಮೆ ಗೊಂದಲಗಳಾಗುವಂಥ ಸಾಧ್ಯತೆಗಳು ಇರ್ತವೆ ಅವರು. ಅಂಥ ಸಮಯದಲ್ಲಿ ಡಿಸಿಸ್ಟ್ ಆರ್ಡರ್ ಬೇಕಾಗುತ್ತೆ. ಆಮೇಲೆ ಅಬ್ಸಲ್ಯೂಟ್ಲಿ ರಿಕ್ವೈರ್ಡ್ ಟು ಹ್ಯಾವ್ ಕ್ವಾಲಿಟಿ ಆ್ಯಂಡ್ ಕಾಂಪಿಟೆಂಟ್ ನಾನ್ ಜುಡಿಷಿಯಲ್ ಮೆಂಬರ್. ಮೆಂಬರ್ ಸೇಕಿಗೆ ಮೆಂಬರ್ ಆಗೋದು ಬೇಡ. ನಾನು ಕೇಳ್ಕೊತಾರಲ್ಲೇ, ನಾನು ಈ ಕಮಿಷನ್ ಮೆಂಬರ್ ಕಮಿಷನ್ ಮೆಂಬರ್, ನಿಮಗೇನು ಬರ್ತದೆ ಅಂತ ಬೇಕಲ್ಲ, ಹೇಳಿದ್ರೆ ಬೇಜಾರಾಗ್ತದೆ. ನಾನು ಫಸ್ಟಿಗೆ ಹೇಳಿದೆ ಸರ್ ಒಂಚೂರು, ಯಾಕಂತಂದ್ರೆ ನಾನು ಕೆಲವೊಂದು ಇದು ಬರೋಕ್ಕಿಂತ ಮೊದಲೇ ಕೆಲವು ಮೆಂಬರಿಗೆ ಕೆಲವೊಂದು ಡೌಟ್ಗಳಿತ್ತು ನನಗೆ, ಏನು ಅಂತ ಕೇಳಿದೆ. ಅದು ನಮ್ಗೆ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತದೆ ಅಂತಾರೆ. ಮತ್ತೆ ಎಂತಕ್ಕೆ ಮೆಂಬರ್ ಆಗಿದ್ದೀರಿ? ನಾನು ಕೇಳಿಲ್ಲ, ಪಾಪ ಅವ್ರಿಗೆ ಬೇಜಾರಾಗ್ತದೆ ಅಂತ. ಅಲ್ಲ ಸರ್, ಇವ್ರದಕ್ಕಲ್ಲ ಅಂದರೆ ನನಗೆ ಕೆಲವೊಂದು ನಾನು ಹಂಗಿದ್ದಾರೆ. ಆವಾಗ ಏನಾಗ್ತದೆ, ಅವ್ರಿಗೆ ಇನ್ನೊಂದು ಟ್ರೈನಿಂಗ್ ಕ್ವಾಲಿಫೈ ಮಾಡಿ ಅವ್ರನ್ನ ಮೆಂಬರ್ ಆಗಿ ಮಾಡೋದು ಬೆಸ್ಟು. ಯಾಕಂದ್ರೆ ಫೀಲ್ಡಲ್ಲಿ ಇರ್ತಾರೆ, ಅದ್ರ ಫೀಲ್ಡಲ್ಲಿ ಇದು ಮಾತ್ರಕ್ಕೆ ಅವರಿಗೆಲ್ಲ ನಾಲೆಜ್ ಇದೆ ಅಂತ ಹೇಳೋಕ್ಕೂ ಆಗಲ್ಲ. ಅದು ಮತ್ತು ಈಗ ಇಲೆಕ್ಟ್ರಾನಿಕ್ ಇದೆಲ್ಲ ಬಂದ ಮೇಲೆ ಅಂತೂ ಅವರಿಗಿಲ್ಲ ಆದರೆ ಭಾಳ ಕಷ್ಟ. ಆಮೇಲೆ ಎಂಪವರ್ ಟು ಎಕ್ಸಿಕ್ಯೂಟ್ ಇಟ್ಸ್ ಆರ್ಡರ್ ಎಕ್ಸ್ಪೀಡಿಯಸ್ಲಿ, ಶೀಘ್ರವಾಗಿ ಆದೇಶ ಕೊಡೋದಷ್ಟೇ ಅಲ್ಲ ಅದನ್ನು ಜಾರಿಗೆ ತರುವಂಥ ಉದ್ದೇಶವೂ ಅವರಿಗಿರಬೇಕು. ನಂತರ ಪ್ರೊವೈಡ್ ನೆಸೆಸರಿ ಇನ್ಫ್ರಾಸ್ಟ್ರಕ್ಚರ್ ಟು ಕನ್ಸ್ಯೂಮರ್ ಕಮಿಷನ್. ಲೈಟ್ ಕೊಡಬೇಕು, ಚೇರ್ಮನ್ ಕೊಡಬೇಕು, ಸದಸ್ಯರಿರಬೇಕು, ಸ್ಟಾಫ್ ಇರುವುದಿಲ್ಲ. ಮೊದಲನೇದಾಗಿ ಟೈಪಿಂಗ್ ಸ್ಟಾಫು ಇರುವುದಿಲ್ಲ, ಯಾವ ಸ್ಟಾಫು ಇರುವುದಿಲ್ಲ. ಅವರು ಚೇರ್ಮನ್ನೇ ಎಲ್ಲ ಬರ್ಕೊಳ್ಳಿ ಕೂತ್ಕೊಳ್ಳಿಕ್ಕಾಗ್ತದೆ? ನೀವು ಎಷ್ಟೋ ಇದ್ರಲ್ಲಿ ನೋಡಿ, ನೀವು ಅವ್ರಿಗೆ ಸ್ಟಾಫೇ ಇಲ್ಲ. ಅದು ಇದ್ರ ಒಬ್ಬ ಇರ್ತಾನೆ ಅವನು ಎಲ್ಲದು ಇಲ್ಲಿ, ಅವನು ರಾಮ ಈ ಬದಿಗೆ, ಈಶ್ವರ ಇದಕ್ಕಲ್ಲ, ಇವರಿಗೆ ಕೃಷ್ಣ, ಹಿಂಗೆಲ್ಲ ಕೂತ್ಕೋಬೇಕು. ಅವನು ನಾಲ್ಕೈದು ಕಡೆ ಪ್ಲೇಸ್ ಚೇಂಜ್ ಮಾಡಬೇಕಾಗುತ್ತೆ ಒಬ್ಬನೇ. ಸೊ ಅವಾಗ ಏನಾಗುತ್ತೆ, ಹೀ ಈಸ್ ನಾಟ್ ಇನ್ ಎ ಪೊಸಿಷನ್ ಟು ಹ್ಯಾಂಡಲ್ ಆಲ್ ದ ಮ್ಯಾಟರ್. ಸೊ ಅದು ಕೂಡ ಡಿಲೇ ಆಗಲಿಕ್ಕೆ ಕಾರಣ ಆಗುತ್ತೆ. ನಂತರ ಇನ್ನೊಂದು ಏನಾಗಿದೆ, ಪರ್ಮಿಟ್ ಅಡ್ವೊಕೇಟ್ ಟು ಎಂಗೇಜ್ ವ್ಯಾರ್ ಇಟ್ ಈಸ್ ಜಸ್ಟಿಫೈಯಬಲ್. ಅವ್ರು ಹೋದ್ರೆ ಮಾತ್ರ ಏನಾಗುತ್ತೆ, ಇದು ಹಿಂಗಿನ ಪ್ರಶ್ನೆಗಳೆಲ್ಲ ಬರ್ತದೆ. ಅವಾಗ ಮ್ಯಾಟ್ರ್ ಬೇಗ ಎಂಡ್ ಆಗುವುದಿಲ್ಲ. ಸೊ ಅವ್ರ ಅವಶ್ಯಕತೆ ಇದ್ದಾಗ ಮಾತ್ರ ಬಿಡಬೇಕು, ಇಲ್ಲಾಂದರೆ ಕಂಪ್ಲೇಂಟ್ ಅಂತ ನೇರವಾಗಿ ಕಂಪ್ಲೇಂಟ್ ತೊಗೊಂಡು ವಿಷಯ ತೊಗೋಬೇಕು. ಅವರು ಅಡ್ವೊಕೇಟ್ ಬಂದರೆ ಎಲ್ಲ ವಿಚಾರಗಳನ್ನ ಎತ್ತಾರೆ, ಅವಾಗ ಅದು ಬ್ಯಾಗ್ ಮ್ಯಾಟ್ರ್ ಡಿಸಾಲ್ವ್ ಆಗೋದಿಲ್ಲ. ಇದು ನಮ್ಮ ಕಾಲ ನಾವು ಕೊಡಲಿ ಹಾಕ್ಕೊಂಡಾಗ ಸಜೆಷನ್ ಕೊಡೋಕ್ಕಷ್ಟೇ. ಇನ್ನೊಂದು ರಿಸ್ಟ್ರಿಕ್ಟ್ ನಂಬರ್ ಆಫ್ ಅಡ್ಜಸ್ಟ್ಮೆಂಟ್. ಏನೋ ಒಂದು ಕಾರಣ ಕೊಡ್ತಾರ, ಇವತ್ತು ಹಂಗಾಗಿಲ್ಲ, ಇವತ್ತು ಹಿಂಗಾಯಿತು ಅಂತ ಹೇಳಿ ಒಂದು ಕಾರಣ ತೊಗೊಂಡು ಟೈಮ್ ತೊಗೊಂಡ್ಬಿಡ್ತಾರೆ. ಸೊ ಹಾಗಾಗಿ ಆ ಒಂದು ಮುಂದಾಕುವ ಪ್ರಕ್ರಿಯೆ ಇದೆಯಲ್ಲ, ಅದನ್ನೇನು ಮಾಡಬೇಕು, ಆದಷ್ಟು ಎರಡಕ್ಕೆ ಇಡಿಸ್ಬೇಕು, ಎರಡಕ್ಕಿಂತ ಜಾಸ್ತಿ ಅಡ್ಜಸ್ಟ್ಮೆಂಟ್ ಕೊಡಬಾರ್ದು. ನಂತರ ಪರ್ಮಿಟ್ ಕನ್ಸ್ಯೂಮರ್ ಫಾರ್ಮ್ ಟು ಪಬ್ಲಿಷ್ ನೇಮ್ಸ್ ಆಫ್ ಮ್ಯಾನುಫ್ಯಾಕ್ಚರರ್, ಟ್ರೇಡರ್, ಡೀಲರ್ ಹೂಸ್ ಗೂಡ್ಸ್ ಆರ್ ಹಜಾರ್ಡಸ್. ಏನಾಗಿರಬೇಕು, ವೆನೆವರ್ ಹಿ ಫೈಂಡ್ಸ್ ದಟ್ ಎ ಪರ್ಟಿಕ್ಯುಲರ್ ಟ್ರೇಡರ್ ಈಸ್ ಇನ್ವಾಲ್ವಿಂಗ್ ಇನ್ ಡೂಯಿಂಗ್ ಎನಿ ಸಚ್ ಬಿಸ್ನೆಸ್ ಇನ್ ದ ಹಜಾರ್ಡಸ್ ಗೂಡ್ಸ್ ಆರ್ ಹಜಾರ್ಡಸ್ ಸರ್ವಿಸ್, ಹಿ ಹ್ಯಾಸ್ ಟು ನೋಟಿಫೈ ಇಟ್ ಇನ್ ದ ಪಬ್ಲಿಕ್ ಗೆಜೆಟ್ ದಟ್ ದಿಸ್ ಟ್ರೇಡರ್ ಈಸ್ ಇನ್ವಾಲ್ವ್ ಇನ್ ದಿಸ್ ಟೈಪ್ ಆಫ್ ಹಜಾರ್ಡಸ್ ಆಕ್ಟಿವಿಟಿ. ಸೊ ಒನ್ಸ್ ಸಚ್ ಟೈಪ್ ಆಫ್ ಪಬ್ಲಿಸಿಟಿ ಈಸ್ ಗವನ್, ಹಿ ಈಸ್ ಹೆಸಿಟೆಂಟ್ ಟು ಕಮಿಟ್ ದಟ್ ಆಕ್ಟ್ ಇನ್ ಫ್ಯೂಚರ್. ಅದಿರೋ ಒಂದು ಏನಾಗ್ತದೆ, ಮೈ ಕುಡ್ಕೊಂತ ಹೋಗ್ತಿರ್ತಾನೆ, ಧೂಳಲ್ಲ ಕುಡ್ಕೊಂತಾನೆ ಹೋಗ್ತಿರ್ತಾನೆ. ಸೊ ಅವನಿಗೇನಾಗಬೇಕು ಆ ರೀತಿಯಾಗಿ ತೋರಿಸ್ಬೇಕು. ಸೊ ದೀಸ್ ಆರ್ ಆಲ್ ದ ಸಜೆಷನ್ಸ್ ಐ ಹ್ಯಾವ್ ಥಾಟ್ ದಟ್ ಐ ಕುಡ್ ಡೂ ಇನ್ ರಿಲೇಷನ್ ಟು ದಿಸ್ ಟೈಪ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019. ನಾನು ಎಷ್ಟು ಮಟ್ಟಿಗೆ ಜಸ್ಟಿಫೈ ಮಾಡಿದೆ ನನಗೆ ಗೊತ್ತಿಲ್ಲ, ಆದರೆ ಪ್ರಯತ್ನ ಮಾಡಿದ್ದೀನಿ. ಅದು ಎಷ್ಟಾಯಿತು ನಿಮ್ಗೆ ಸ್ಯಾಟಿಸ್ಫೈ ಆಯಿತು ನನಗೆ ಗೊತ್ತಿಲ್ಲ. ಆದರೆ ನೋಡಿ, ಡಾಕ್ಟರ್ ರತನ್ ಪ್ರಮದ್ ಆಡಿಗ ಅವರು ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು, ಗ್ರಾಹಕರ ಸಂರಕ್ಷಣಾ ಅಧಿನಿಯಮ, ಪ್ರತಿಕೂಲತೆ ಮತ್ತು ನ್ಯೂನ್ಯತೆಗಳು, ಯಾವುದೇ ಒಂದು ಕಾನೂನು ಜಾರಿಯಾದಾಗ ಅದರ ಒಳ್ಳೆಯ ಅಂಶಗಳ ಬಗ್ಗೆ ಮಾತ್ರ ನಾವು ಹೆಚ್ಚು ಗಮನ ಕೊಡ್ತೀವಿ. ಆದರೆ ಅದರಿಂದ ಆಗ್ತಕ್ಕಂಥ ಅಥವಾ ಅದರ ವ್ಯಾಪ್ತಿ ಅಥವಾ ಆ ಅಧಿನಿಯಮದಿಂದ ಆಗ್ತಕ್ಕಂಥ ನ್ಯೂನ್ಯತೆಗಳು ಅಥವಾ ಆ ಅಧಿನಿಯಮದ ಒಳಗಡೆ ಇರ್ತಕ್ಕಂಥ ನ್ಯೂನ್ಯತೆಗಳೇನಿದೆ ಅನ್ನೋದನ್ನು ಗುರುತಿಸೋದು ಭಾಳ ಕಷ್ಟ. ಅದನ್ನು ಈಗಾಗಲೇ ಶ್ರೀಯುತ ಅಡಿಗ ಸರ್ ಅವರು ಹೇಳ್ದಂಗೆ ಸಾಕಷ್ಟು ಈ ಅಧಿನಿಯಮವನ್ನು ಅಧ್ಯಯನ ಮಾಡಿ ಅವರು ಅದರಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಗುರುತು ಮಾಡಿದ್ದಾರೆ. ಅದನ್ನು ನಾವು ಸಂಕ್ಷಿಪ್ತವಾಗಿ ಈ ರೀತಿ ಒಂದು ನಿಮ್ಮ ಮುಂದೆ ಇಡೋದಾದರೆ, ನೀಡಲಿದೆ ಗ್ರಾಹಕರ ರಕ್ಷಣಾ ಅಧಿನಿಯಮ ಗ್ರಾಹಕರಿಗೆ ರಕ್ಷಣೆ, ಒದಗಿಸಲಿದೆ ಈ ಅಧಿನಿಯಮ ಬಳಕೆದಾರರಿಗೆ ರಕ್ಷಣೆ, ಬಿಡಿಸಲಿದೆ ಗ್ರಹಚಾರ ಗ್ರಾಹಕರಿಗೆ ಅನ್ಯಾಯ ಎಸಗುವವರಿಗೆ, ತಡೆಯಲಿದೆ ಉತ್ಪಾದಕರಿಂದ ಗ್ರಾಹಕರಿಗಾಗುವ ಉಪಟಳುವ, ತಡೆಯಲಿದೆ ಉತ್ಪಾದಕರಿಂದ ಗ್ರಾಹಕರಿಗಾಗುವ ಉಪಟಳುವ, ಇರಬಹುದು ಕ್ಷೇತ್ರ ಪರಿಣಿತರು ತರಬೇತಿಯೇ ಇಲ್ಲದಿದ್ದಾಗ ಹೇಗೆ ಒದಗಿಸಬಲ್ಲರು ಕ್ಷೇತ್ರಕ್ಕೆ ನ್ಯಾಯವನು, ಇರಬಹುದು ಕ್ಷೇತ್ರ ಪಂಡಿತರು ತರಬೇತಿಯೇ ಇಲ್ಲದಿದ್ದಾಗ ಹೇಗೆ ಒದಗಿಸಬಲ್ಲರು ಕ್ಷೇತ್ರಕ್ಕೆ ನ್ಯಾಯವನು,
ಕ್ಷೇತ್ರ ವ್ಯಾಪ್ತಿಯೇ ವಿಸ್ತರಣೆಯಾಗದಿದ್ದರೆ ಕ್ಷೇತ್ರದಾಚೆಗೆ ರಕ್ಷಣೆ ಒದಗಿಸಲು ಹೇಗೆ ಸಾಧ್ಯ? ಅರಿಯಬಲ್ಲರೆ ಕಾನೂನು ಪಂಡಿತರು ಜನಸಾಮಾನ್ಯರ ನಾಡಿ ಮಿಡಿತವ ಉಲ್ಲೇಖಿಸಿದರು ಅಡಿಗರು ಅಧಿನಿಯಮದ ಪಂಚ ವಿಚಾರಗಳ ವಿಮರ್ಶೆಯ. ಸೊ ಅವರು ಇಷ್ಟು ವಿಚಾರಗಳನ್ನು ಐದು ಅಂಶಗಳನ್ನು ಅವರು ಬಹಳ ಚೆನ್ನಾಗಿ ಮನಮುಟ್ಟುವಾಗಿ ನಮಗೆ ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕಾಲೇಜಿನ ಸಹ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಆದರ್ಶ ಸರ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ನುಡಿಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅಧ್ಯಕ್ಷರ ಭಾಷಣ ಕಾರ್ಯಕ್ರಮದ ಕಡೆಯದಾಗಿರುತ್ತದೆ. ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಬಹಳ ಆಳವಾಗಿ ಗ್ರಾಹಕ ಹಿತರಕ್ಷಣಾ ಕಾಯ್ದೆಯನ್ನು ಅಧ್ಯಯನ ಮಾಡಿ ಅದರ ಪ್ರತಿಕೂಲತೆಗಳು ಮತ್ತು ನ್ಯೂನತೆಗಳನ್ನು ಬಹಳ ದಿನಗಳಿಂದ ಅದನ್ನು ವಿಚಾರ ವಿಮರ್ಶೆ ಮಾಡಿಕೊಂಡು ತಿಳ್ಕೊಂಡಿದ್ದಾರೆ ಹಾಗೂ ಅವರು ಬಹಳ ಸವಿಸ್ತಾರವಾಗಿಯೂ ತಿಳಿಸಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಹಾಗೂ ಈ ಸಂದರ್ಭದಲ್ಲಿ ಕಾಲೇಜಿನಿಂದ ನಾವು ಅವರಿಗೊಂದು ಚಿಕ್ಕ ಸನ್ಮಾನವನ್ನು ಮಾಡಬೇಕು ಅಂತ ಪ್ರಾಂಶುಪಾಲರನ್ನ ಕೇಳ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮದ ಕಡೆಯ ಒಂದು ಅಧಿವೇಶನದ ಅಧ್ಯಕ್ಷನಾಗಿ ನನಗೆ ಕೊಟ್ಟಂತಹ ಒಂದು ಗೌರವಕ್ಕೆ ನಾನು ಪೂರ್ವಕವಾಗಿದ್ದೇನೆ. ಹಾಗೂ ಅಡಿಗಸ್ ಅವರು ಹೇಳಿದ ಹಾಗೆ ಈ ಒಂದು ಕಾಯ್ದೆಯಲ್ಲಿ ಎಷ್ಟು ಅನುಕೂಲತೆ ಇದೆಯೋ ಹಾಗೆ ಅದೇ ರೀತಿಯಾಗಿ ಕೆಲವು ಅನಾನುಕೂಲತೆಗಳು ಅಥವಾ ಪ್ರತಿಕೂಲತೆಗಳು ಇದ್ದಾವೆ. ಇದು ನಂತರದ ದಿನಗಳಲ್ಲಿ ಇದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸರಿಪಡಿಸುವಂತಹ ಹಾಗೆ ಇದರಲ್ಲಿ ಕೆಲವು ವಿಷಯಗಳನ್ನು ಕೂಡ ಸೇರಿಸಬೇಕಾಗಂದರೆ ಸರ್ವಿಸ್ ಅನ್ನೋ ಒಂದು ಡೆಫಿನೇಷನ್ ಅಂದರಲ್ಲಿ ಎಜುಕೇಷನ್ ಸೆಕ್ಟರ್ಸ್ಗಳಿಲ್ಲ. ಇವಾಗ ಎಜುಕೇಷನ್ ಸೆಕ್ಟರ್ಸ್ಗಳು ಕೂಡ ಸಾಮಾನ್ಯವಾಗಿ ಫುಲ್ಲಿ ಕಮರ್ಷಿಯಲೈಸ್ ಆಗಿದ್ದಾರೆ. ಎಜುಕೇಷನ್ನು ಕಮರ್ಷಿಯಲೈಸ್ ಆಗಿದೆ. ಸೊ ಹಾಗಾಗಿ ಅದನ್ನು ಕೂಡ ನಂತರದ ದಿನಗಳಲ್ಲಿ ಸೇರಿಸ್ಬೋದು. ಹಾಗೆ ಒಂದು ಟೆಲಿಕಮ್ಯುನಿಕೇಷನ್ ಸೆಂಟರ್ ಬಗ್ಗೆ ಕೂಡ ಹೇಳಿದ್ರು, ಆನ್ಲೈನ್ ಇದ್ರ ಬಗ್ಗೆ ಇರ್ಬೋದು, ಇಂಟರ್ನೆಟ್ ಸರ್ವಿಸ್ ಬಗ್ಗೆ ಇರ್ಬೋದು. ಅದನ್ನ ಅವ್ರು ಏನು ಹೇಳ್ತಾರೆ ಅಂದರೆ ಟ್ರಾಯ್ನಲ್ಲಿ ಏನು ಡೆಫಿನೇಷನ್ ಇದೆ ಅದನ್ನು ರೆಫರ್ ಮಾಡಿ ಅಂತ ಹೇಳ್ತಾರೆ. ಸೊ ಇದು ಜನರಲ್ ಪಬ್ಲಿಕ್ಕಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನಾವು ರೆಫರ್ ಮಾಡಬೇಕು ಅಂದರೆ ಯಾವುದೋ ಒಂದು ಟರ್ಮಿನ ಡೆಫಿನೇಷನ್ನು ಅಲ್ಲೇ ಆ್ಯಕ್ಟಲ್ಲಿ ಹೋಗಿ ಹುಡುಕಿ ಸೊ ಇದನ್ನು ಮಾಡಿ ಅಂದರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ಗಳು ಇರ್ತವೆ. ಸೊ ಅದನ್ನೆಲ್ಲ ಸ್ವಲ್ಪ ಸರಿಪಡಿಸ್ಬೋದು ಅಥವಾ ಅದನ್ನು ಸಿಂಪ್ಲಿಫೈ ಮಾಡುವಂಥ ಅವಶ್ಯಕತೆ ಇದೆ. ಯಾಕೆಂದರೆ ಇದು ತುಂಬ ಸಾಮಾನ್ಯ ಮನುಷ್ಯರಿಗೆ ಸಾಮಾನ್ಯ ಜನಗಳಿಗೋಸ್ಕರನೇ ಮಾಡಿರುವಂತಹ ಒಂದು ಕಾಯ್ದೆ ಆಗಿದೆ. ಹಾಗೆ ಆದಷ್ಟು ಮಟ್ಟಿಗೆ ಇದು ಸಾಮಾನ್ಯರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಇರಬೇಕಾಗತ್ತೆ. ಸೊ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಇದರ ಒಂದು ಬೆಳವಣಿಗೆ ಆಗಿ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತದೆ ಎಂದು ಅಂದ್ಕೊಂಡಿದ್ದೀನಿ. ಸೊ ಈ ಮೂಲಕ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ವೇದಿಕೆ ಮೇಲಿರುವಂತಹ ಅಡಿಗೆ ಸರಿಯಿರುವುದು ಪ್ರಾಂಶುಪಾಲರಿಂದ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಅಧ್ಯಾಪಕ ವೃಂದದವರಿಗೂ ಹಾಗೂ ಬೇರೆ ಕಾಲೇಜಿನಿಂದ ಬಂದಿರುವಂತಹ ಅಧ್ಯಾಪಕರಿಗೂ ಹಾಗೂ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಕೂಡ ನಾನು ಈಗ ವಂದಿಸುತ್ತೇನೆ. ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು.